ಕೇಳ್ತಿದ್ದೀರಾ ಸುವರ್ಣ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ. ಇವತ್ತು ಸವಿತಾ ಅವರು ಯಾವ ಥರದ ಅಡುಗೆ ಮಾಡ್ತಾರೆ, ಏನಾದರೂ ಸ್ಪೆಷಲ್ ಮಾಡ್ತಾರಾ ತಿಳ್ಕೋಣ. ಸೊ ಪ್ಲೀಸ್ ವೆಲ್ಕಮ್ ಸವಿತಾ ಕೃಷ್ಣಮೂರ್ತಿ. ಹಾಯ್ ಹಾಯ್, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಓಕೆ, ಫಸ್ಟ್ ನಮ್ಮ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ. ಓಕೆ ಸವಿತಾ ಅವರೇ, ಇವತ್ತು ಏನು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಆಲೂ ಬನ್. ಓಕೆ ಓಕೆ, ಒಂದು ಆಲೂ ಬನ್, ಆಮೇಲೆ ಇನ್ನೊಂದು ಪರಾಟ ಪಿಜ್ಜಾ. ಪರಾಠ ಅಲ್ಲಿ ಪಿಜ್ಜಾ. ಓಕೆ, ಸೊ ಆಲೂ ಬನ್ ಮತ್ತೆ ಪರಾಠ ಪಿಜ್ಜಾ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು? ಸೊ ಅದಕ್ಕೆ ಬೇಕಾಗಿರೋದು ಮೈದಾ ಹಿಟ್ಟು, ಬೆಣ್ಣೆ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಚೀಸ್ ಸ್ಲೈಸ್, ಪನ್ನೀರ್ ತುರ್ತಿರೋದು, ಕ್ಯಾಪ್ಸಿಕಮ್, ಟೊಮ್ಯಾಟೊ ಸಾಸ್, ರೆಡ್ ಚಿಲ್ಲಿ ಸಾಸ್, ಕಸೂರಿ ಮೇತಿ, ಈರುಳ್ಳಿ, ಗರಂ ಮಸಾಲ, ಉಪ್ಪು, ಜೀರಿಗೆ, ಮೈದಾ ಹಿಟ್ಟಿನ ಕಣಕ, ಧನಿಯಾ ಪುಡಿ, ಆಲೂಗಡ್ಡೆ, ಬಿಳಿ ಎಳ್ಳು, ಅರಿಶಿನ ಪುಡಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್. ಓಕೆ, ಸೊ ಫಸ್ಟೀಗ ನಾವು ಬನ್ಸ್ ಮಾಡ್ಕೊಂಬಿಡೋಣ, ಆಲೂ ಬನ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ನಾವು ಪರಾಟ ಪಿಜ್ಜಾ ಮಾಡ್ಕೊಳ್ಳೋಣ. ಓಕೆ, ಸೊ ಆಲೂ ಬನ್ ಮಾಡೋದಕ್ಕೆ ಫಸ್ಟ್ ನಿಮ್ಮ ಪಾತ್ರೆ ಯಾವುದು? ಓಕೆ, ಸೊ ನನಗೆ ಆಲೂ ಬನ್ ಮಾಡಲಿಕ್ಕೆ ಎಣ್ಣೆಕಾಯಿ ಹಾಕಿಬಿಡೋಣ. ಬೇಡ, ಪ್ಯಾನ್ ಇಟ್ಬಿಡೋಣ. ಸೊ ನಾವಿವಾಗ ಇಲ್ಲಿ ಪ್ಯಾನ್ ಇಟ್ಟಿದ್ದೀವಿ. ಆಮೇಲೆ ನಾನಿಲ್ಲಿ ಈ ಒಂದು ಕಣಕನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮೈದಾ ಹಿಟ್ಟು, ಆಮೇಲೆ ಈಸ್ಟ್ ಪೌಡರ್ ಬರುತ್ತಲ್ಲ, ಅದನ್ನು ಸ್ವಲ್ಪ ವಾರ್ಮ್ ವಾಟರಲ್ಲಿ ಒಂದು 2 ನಿಮಿಷ ನೆನೆಸ್ಬಿಟ್ಟು ಆ ನೀರನ್ನ ಅದಕ್ಕೆ ಹಾಕಿ ಇನ್ನೊಂಚೂರು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಓಕೆ, ಇದು ಮಿನಿಮಮ್ ಅಂದ್ರೆ ಒಂದು 10-15 ಮಿನಿಟ್ಸ್ ಚೆನ್ನಾಗಿ ಸೋಕ್ ಆಗಿರಬೇಕು. ಆಮೇಲೆ ಕರೆದಾಗ ಅದೇನಾಗುತ್ತೆ, ಒಂಥರ ನಿಮಗೆ ಬಲೂನ್ ಥರ ಲೈಕ್ ಕ್ಲೀನ್ ಆಗಿ ಪಫಿ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ರೆಡಿ ಮಾಡ್ಕೊಳ್ತಾ ಇರೋದು, ಅದ್ರ ಒಳಗಡೆ ನಾವು ಸ್ಟಫ್ ಮಾಡ್ಲಿಕ್ಕೆ ಏನೇನು ಬೇಕು ಅಂತ. ಓಕೆ, ಸೊ ಇದಕ್ಕೊಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಕಸೂರಿ ಮೇತಿ. ಓಕೆ, ಜಾಸ್ತಿ ಬೇಡ, ಸುಮ್ಮನೆ ಅದು ಫ್ಲೇವರ್ಗೋಸ್ಕರ ನಾವು ಹಾಕ್ತೀವಿ. ಒಂದು ಸ್ವಲ್ಪ ಬಿಳಿಯೆಳ್ಳು, ಬಿಳಿಯೆಳ್ಳು ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಒಂದು ಸ್ವಲ್ಪ, ಆಮೇಲೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ. ಓಕೆ, ಸೊ ಈಗ ಅದಕ್ಕೆ ಈರುಳ್ಳಿ ಹಾಕೊಂಡ್ಬಿಡೋಣ. ಓಕೆ, ಇದು ನೀವು ನಾರ್ಮಲಿ ಗ್ರೇವೀಸ್ ಎಲ್ಲ ಮಾಡ್ತೀವಿ ಗೊತ್ತಾ ನಾವು, ಸೊ ಆ ಒಂದು ಗರಂ ಮಸಾಲ ಎಲ್ಲ ಹಾಕಿ ಮಾಡ್ತೀವಿ ಅದೇ ಥರ, ಬಟ್ ಇದು ತುಂಬ ಡ್ರೈ ಆಗಿ ರೋಸ್ಟ್ ಆಗಿರುತ್ತೆ. ಸ್ಪೂನ್ ಕೊಡಿ ಸತ್ಯ ಅವರೇ. ಈಗ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ, ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ, ಒಂಚೂರು ಎಣ್ಣೆ ಹಾಕಿ ಫುಲ್ ಎಣ್ಣೆ ಎಲ್ಲ ಹೀರ್ಕೊಂಡಿದ್ದೀನಿ. ಹಾಂ, ಸಾಕು ಸಾಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಸೊ ಈಗ ಸ್ವಲ್ಪ ಕ್ಯಾಪ್ಸಿಕಮ್, ಟೇಸ್ಟ್ಗೆ ಜಾಸ್ತಿ ಬೇಡ, ಎಣ್ಣೆ ಬೇಕಾ? ಒಂದು ಸ್ವಲ್ಪ ಇದಕ್ಕೆ ಮಧ್ಯದಲ್ಲಿ ಒಂದು ಸ್ವಲ್ಪ ಎಣ್ಣೆ, ಸಾಕು 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 ಸಾಕು. ಓಕೆ, ಸೊ ಕ್ಯಾಪ್ಸಿಕಮ್ ಸ್ವಲ್ಪ ಫೈನಲ್ ಸ್ಟೇಜಲ್ಲಿ ಹಾಕಿದಾಗ ನಿಮಗೆ ಅದರದ್ದು ರುಚಿ ಹಾಗೆ ಉಳ್ಕೊಳ್ಳುತ್ತೆ. ನಾವು ಸ್ಟಾರ್ಟಿಂಗೇ ಮಾಡಿಬಿಟ್ರೆ ನಿಮಗೆ ಅದರದ್ದು ಫ್ಲೇವರ್ ಹೊರಟೋಗುತ್ತೆ. ಸೊ ಅದಕ್ಕೆ ನಾನು ಸೆಂಟ್ರಲ್ಲಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಒಂಚೂರು ಚೆನ್ನಾಗಿ ಬಾಡಿಸ್ಕೊಳ್ಳೋಣ, ಫುಲ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಓಕೆ, ರೆಡಿ ಆಗಿದೆ. ಓಕೆ, ಸ್ಟವ್ ಆಫ್ ಮಾಡಿಬಿಡೋಣ. ಈ
ಆಲೂಗಡ್ಡೆ ಮಾಡಿ ಹಾಕೋಟಾಕೋಸ್. ಇದು ರೆಡಿ ಆಗಿದೆ. ಓಕೆ, ಸೊ ಇದನ್ನ ಸ್ವಲ್ಪ ಆರ್ಲಿಕ್ ಬಿಡೋಣ. ಅಲ್ಲಿವರೆಗೂ ನಾವು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಇದಕ್ಕೂ ಎಣ್ಣೆ ಹಾಕ್ಲಾ? ನೋಡಿ ಸವಿತಾ ಅವರೆ, ಸ್ವಲ್ಪ ಡೀಪ್ ಈ ಸ್ಟಫಿಂಗ್ಸ್ನ ನಾವು ಈ ಥರ ಉಂಡೆ ಮಾಡ್ಕೊಂಡು ಪೂರ್ಣ ಥರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಬೋದು. ಈ ಥರ ಸ್ಟಫಿಂಗ್ಸ್ ಮಾಡ್ಕೊಳ್ಳೋದು. ಆಮೇಲೆ ಇದನ್ನ ಈ ಥರ ಕ್ಲೋಸ್ ಮಾಡೋದು. ಈ ತರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಈ ತರ ಸೊ ಇದು ಈಸ್ಟ್ ಹಾಕೋ ಉದ್ದೇಶ ಏನು ಅಂದ್ರೆ ಒಂಚೂರು ಬಂತರ ಉದ್ಕೊಳ್ಳಿ ಅಂತ. ಅದ್ರೊಳಗೆ ಸ್ಟಫ್ ಮಾಡಿ ಇನ್ನಂದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಆಲೂಗಡ್ಡೆ ಮಕ್ಳಿಗೆ ತುಂಬಾ ಒಳ್ಳೇದು, ಮತ್ತೆ ಮಕ್ಕಳು ಇಷ್ಟಪಟ್ಕೊಂಡು ತಿಂತಾರೆ ಆಲೂಗಡ್ಡೆ. ಸ್ಟಫಿಂಗ್ ಜಾಸ್ತಿ ಆದ್ರೆ ನಾವು ತೆಗೆದು ಬಿಡೋಣ. ಇದೇನಿಲ್ಲ, ಸಾಮಾನ್ಯ ನಾವು ಹೋಳಿಗೆ ಮಾಡ್ತೀವಲ್ಲ, ಸೇಮ್ ಹೇಗೆ ಸ್ಟಫ್ ಮಾಡ್ತೀವೋ ಹಾಗೆ. ಓಕೆ, ಸೊ ಓಕೆ, ಈಗ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಎಳ್ಳನ್ನ ಈ ತರ ಫಿನಿಶಿಂಗ್ ಕೊಡ್ತೀನಿ. ಓಕೆ, ಒಂಥರ ಡೆಕೋರೇಟಿವ್ ಆಗಿರುತ್ತೆ. ಬಟ್ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಇದು ಕೆಲವೊಂದ್ಸಲ ಸಿಡಿದ್ರು ಸಿಡಿಯುತ್ತೆ, ಹಾಗಾಗಿ ನಾವು ಏನು ಯೋಚನೆ ಮಾಡಬೇಕಾಗಿಲ್ಲ. ತುಂಬಾ ಈಸಿ. ಇವಾಗ ನೀವು ನೋಡ್ತಾ ಇದ್ದೀರಾ, ಹೌದು, ಏನ್ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಚೆನ್ನಾಗಿ ಅಂದ್ರೆ ಒಳ್ಳೆ ಟೇಸ್ಟ್ ಕೊಡಬಹುದು ಅನ್ಸುತ್ತೆ ನನಗೆ. ಇದಕ್ಕೆ ನಿಮ್ಗೇನು ಚಟ್ನಿ ಬೇಕು? ಏನು ಇಲ್ಲ, ಏನು ಖಾರ ಎಲ್ಲ ಇರೋದ್ರಿಂದ ಏನು ನೆಸೆಸರಿ ಇಲ್ಲ. ನಾನು ಈ ಒಂದು ಡಿಶ್ ಮಾಡ್ಬೇಕಾದ್ರೆ ಮೊನ್ನೆ ಹಬ್ಬದ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ ನಾನು ಹೋಳಿಗೆನ ಈ ತರ ಹೂರ್ಣ ಆ ಒಂದು ಕಣಕ ರೆಡಿ ಮಾಡ್ಬೇಕಾದ್ರೆ ಸಡನ್ ಕ್ಲಾಶ್ ಆಯ್ತು. ಯಾಕೆ ನಾವು ಬೇಕರಿಯಲ್ಲಿ ಹೋಗ್ಬಿಟ್ಟು ಆಲೂ ಬನ್ಸ್ ತಗೊಳ್ಬೇಕು, ಮನೆಯಲ್ಲೇ ನಾವು ಡಿಫ್ರೆಂಟ್ ಆಗಿ ತಯಾರಿಸಬಾರ್ದು. ಇನ್ನೊಂಚೂರು ಇನ್ನೊಂದು ಸ್ವಲ್ಪ ಆಗ್ಲಿ, ಯಾಕಂದ್ರೆ ಕಣಕ ಹಿಟ್ಟು ಸ್ವಲ್ಪ ಆಗಿದೆ. ಹೌದು, ಇದಾಗ್ತಾ ಇರ್ಲಿ ಸವಿತಾ ಅವರೇ, ನಾನು ಒಂದು ಸಣ್ಣ ಬ್ರೇಕ್ ತಗೊಂಡ್ಬಿಡ್ತೀನಿ. ವೀಕ್ಷಕರೇ, ನಾವಿಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೋಣ. ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ. ವೀಕ್ಷಕರ ಬ್ರೇಕ್ ಆದ್ಮೇಲೆ ನಾನು ಟಿಪ್ಸ್ ಕೊಡ್ತಾ ಇದ್ದೀನಿ, ಕಾಯ್ತಾ ಇರಿ. ಸೊ ಟೇಕ್ ಅ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ. ವೀಕ್ಷಕರೇ, ನಾನು ಬ್ರೇಕ್ ಹೋಗೋಕೆ ಮುಂಚೆ ನಿಮ್ಗೆ ಟಿಪ್ಸ್ ಕೊಡ್ತೀನಿ ಅಂತ ಹೇಳಿದೆ. ಈಗ ನಾನು ಕೊಡೋ ಟಿಪ್ಸು ನಿಮಗೆ ಒಣದ್ರಾಕ್ಷಿ ಬಗ್ಗೆ. ಸಾಮಾನ್ಯ ನಾವು ತುಂಬ ಕೆಲಸ ಮಾಡಿ ಅಥವಾ ಸುಮ್ಮನೆ ಕೂತಿದ್ರು ಒಂದೊಂದು ಸಲ ತುಂಬ ಸುಸ್ತು ಅನಿಸುತ್ತೆ, ಆಯಾಸ ಅನಿಸುತ್ತೆ, ಏನು ಮಾಡೋದು ಬೇಡ ಅನಿಸ್ಬಿಡುತ್ತೆ, ಅಷ್ಟು ಒಂಥರ ಡ್ರೈನ್ ಔಟ್ ಆಗಿರುತ್ತೆ. ಆಗ ನಮ್ಮ ಹತ್ರ ಒಂದು ಸುಲಭವಾದಂಥ ವಿಧಾನ ಇದೆ. ಏನು ಗೊತ್ತಾ, ಒಣದ್ರಾಕ್ಷಿನ ಒಂದು 10 ನಿಮಿಷ ಬಿಸಿ ನೀರಿನಲ್ಲಿ ನೆನೆಸಿಡಿ, ಅಥವಾ ಕುದಿಯೋ ನೀರಿನಲ್ಲಿ ಒಣದ್ರಾಕ್ಷಿನ ಹಾಕಿ 1-2 ನಿಮಿಷ ಕುದಿಸಿ.
ತಣ್ಣಗಾದ ಮೇಲೆ ಚೆನ್ನಾಗಿ ಕಿವುಚ್ಕೊಂಡು ಆ ಒಣದ್ರಾಕ್ಷಿ ನೀರನ್ನ ಕುಡಿಯೋದ್ರಿಂದ ಒಂದು ಕಾಲ್ ಗಂಟೆ ಒಳಗೆ ಚೈತನ್ಯ ವಾಪಸ್ ಬರುತ್ತೆ. ಅಶಿಲ ಒಂದು ಹುಮ್ಮಸ್ ಇರುತ್ತೆ, ಒಂದು ಒಂತರ ಲೆಥಾರ್ಜಿಕ್ ನೆಸ್ ಅಂತ ನಾವು ಏನು ಹೇಳ್ತೀವಿ ಅದು ಕೂಡ ಹೋಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆ, ಇಲ್ಲಿ ನಮ್ಮ ಆಲೂ ಬನ್ ಕೂಡ ರೆಡಿ ಆಯ್ತು. ಓಕೆ, ಸೋ ನಾವು ಆಲೂ ಬನ್ ಬದಿಗೆ ಇಟ್ಬಿಡೋಣ. ಓಕೆ, ನೆಕ್ಸ್ಟ್ ಅಲ್ಲಿ ಇಟ್ಕೊಂಡು ಬದಿಗೆ ಇಟ್ಬಿಡೋಣ ಅಲ್ವಾ. ಸೋ ನೆಕ್ಸ್ಟ್ ನಾವು ಏನು ಮಾಡ್ತಾ ಇದೀವಿ, ಪರಾಟ ಪಿಜ್ಜಾ ಮಾಡ್ಕೊಂಡು. ಓಕೆ, ಪ್ಯಾನ್ ಇಟ್ಬಿಡೋಣ ಫಸ್ಟ್. ಬೆಣ್ಣೆ ಬೆಣ್ಣೆ ಬೆಣ್ಣೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಓಕೆ ಓಕೆ, ಸೊ ಅದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಜಾಸ್ತಿ ಬೇಡ, ಒಂದು ಒಂದು ಎರಡು ಚಮಚ. ಬಿಕಾಸ್ ನಾನಿಲ್ಲಿ ಮಾಡೋಕೆ ಹೊರಟಿರೋದು ಒಂದು ಸ್ಮಾಲ್ ಪಿಜ್ಜಾ, ಸೊ ಹಾಗಾಗಿ ಕ್ವಾಂಟಿಟಿ ವೈಸ್ ಸಾಕಿ. ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಈರುಳ್ಳಿ. ಈರುಳ್ಳಿ ನಾವು ಈ ತರಕಾರಿಗಳು ಅಥವಾ ಈ ಈರುಳ್ಳಿ ಇವೆಲ್ಲ ಜಾಸ್ತಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ನಿಮಗೆ ಸ್ಟಫಿಂಗ್ಸ್ ಜಾಸ್ತಿ ಆಗ್ಬಿಡುತ್ತೆ. ಕರೆಕ್ಟ್ ಕರೆಕ್ಟ್. ಸೊ ಮೈಲ್ಡ್ ಆಗಿರಬೇಕು, ಚೀಸು ಇವೆಲ್ಲ ಜಾಸ್ತಿ ಇರಬೇಕು. ಕರೆಕ್ಟ್. ಓಕೆ, ಸೊ ಈರುಳ್ಳಿ ಫ್ರೈ ಆಗ್ತಾ ಇದೆ, ನಾನು ಇವಾಗ ಅದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ಪುಡಿ. ಸೊ ಎಲ್ಲ ಒಂದೊಂದು ಚಮಚದಷ್ಟು ಹಾಕೊಂಡಿದ್ದೀನಿ. ಸೊ ಇದು ಒಂದು ಪರಾಟ ಪಿಜ್ಜಾ ಆಗಿದೆ. ಯಾ, ಒಂದು ಪರಾಟ ಪಿಜ್ಜಾ. ಸ್ಪೂನ್ ಕೊಡಿ ಸೊತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ. ಓಕೆ, ಜಾಸ್ತಿ ಬೇಡ. ಆಮೇಲೆ ಒಂದು ಸ್ವಲ್ಪ ಒಂದು ಚುಟ್ಕಿಯಷ್ಟು ಧನಿಯಾ ಪೌಡರ್. ಓಕೆ, ಸಾಕಷ್ಟೇ ಸರ್. ಆಫ್ ಮಾಡ್ಲಾ? ಆಫ್ ಮಾಡಿ. ಇದು ತವ, ಇದು ಇಟ್ಬಿಡೋಣ, ತವ ಇಟ್ಬಿಡೋಣ. ಓಕೆ, ಸೊ ನಾನಿಲ್ಲಿ ಮೈದಾ ಹಿಟ್ಟನ್ನ ಆಲ್ರೆಡಿ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ಮೈದಾ ಹಿಟ್ಟನ್ನ ನಾನು ಕಲಿಸ್ಬೇಕಾದ್ರೆ ಒಂದು ಸ್ವಲ್ಪ ಮೊಸರು, ಒಂದು ಸ್ವಲ್ಪ ಹಾಲು, ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನಾವು ಈ ಒಂದು ಡಿಶ್ ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಬಟ್ ಏನಾದ್ರೆ ಸ್ವಲ್ಪ ಮೈದಾ ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಇಂಥ ಒಂದು ಡಿಶಸ್ಗಳಿಗೆ ನಿಮಗೆ ಸ್ವಲ್ಪ ಮೈದಾ ಇದ್ರೇ ಒಂಥರ. ನಾರ್ಮಲ್ ಚಪಾತಿ ತರನೇ ಕಲ್ ಚಪಾತಿ ತರ. ಓಕೆ ಓಕೆ, ಸ್ವಲ್ಪ ಯಾಕಂದ್ರೆ ಜಾಸ್ತಿ ಅಲ್ಲಿ ರೋಸ್ಟ್ ಆಗ್ಬಾರ್ದು ಅದಕ್ಕೋಸ್ಕರ. ಓಕೆ, ಸುಮ್ಮನೆ ಹಾಕಿ ಎರಡು ಡಬಲ್ ಸೈಡ್ ಇದು ಮಾಡ್ಕೊಂಬಿಟ್ರೆ ಹಾಂ ರೆಡಿ ಆಗಿಬಿಡುತ್ತೆ. ಓಕೆ, ಸೊ ನಾ ಹಾಕಿ ತೆಗೆದು ಬಿಡ್ಲಾ? ಯಾ, ಒಂದು ಸ್ವಲ್ಪ ಬೆಣ್ಣೆ ಹಾಕೋಣ ಅದಕ್ಕೆ ನಾವು. ಓಕೆ, ಸೊ ಈಗ ನಾನು ಅದ್ರ ಮೇಲೆ ಒಂದು ಸ್ವಲ್ಪ ಒಂದು ಸೈಡ್ ಮಾತ್ರ ಬೆಣ್ಣೆ ಸವರ್ತೀರ. ಬೆಣ್ಣೆ ಇದಿಷ್ಟೇ ಸಾಕು, ಜಾಸ್ತಿ ರೋಸ್ಟ್ ಆಗಬಾರ್ದು. ಓಕೆ, ಸಿಮಿ ಬೇಯಲಿ ಬೇಕಿದ್ರೆ. ಸೊ ಇಲ್ಲಿ ಒಂದು ರೆಡಿ ಆಗಿದೆ ಅಲ್ವಾ? ಹೌದು. ಸೊ ಯಾವ ಕಡೆ ಜಾಸ್ತಿ ಕರೆಕ್ಟಾಗಿ ರೋಸ್ಟ್ ಆಗಿದೆ ಆ ಕಡೆ ತಗೊಳ್ಬೇಕು. ಆ ಒಂದು ಡೈರೆಕ್ಷನಲ್ಲಿ ನಾವಿಲ್ಲಿ ಸ್ಪೂನ್ ಕೊಡಿ, ಅದು ಸ್ವಲ್ಪ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಆಮೇಲೆ ಸ್ವಲ್ಪ ಕಮ್ಮಿ ಹಾಕಿ. ಹಾಂ, ಸಾಕು ಸಾಕು ಸಾಕು, ಇದು ಜಾಸ್ತಿ. ಆಮೇಲೆ ಒಂದು ಸ್ವಲ್ಪ ಟೊಮ್ಯಾಟೊ ಸಾಸ್, ತೆಗೆದ್ಬಿಡ್ಬೋದಲ್ಲ? ಸಾಕಲ್ಲ, ಬಿಕಾಸ್ ಒಂದು ಕಡೆ ಬೇಯಿಸೋದು ಬೇಡ ಅಂದ್ರಿ ನೀವು. ಸಾಕು, ತೆಗೆದ್ಬಿಡಲ್ಲ. ಓಕೆ, ಈ ಬಿಸಿ ಬಿಸಿ ಇರಬೇಕಾದ್ರೇ ಈ ಒಂದು ಸ್ಟಫಿಂಗ್ಸ್ನ ನಾವು ಈ ಥರ ಹಾಕೋಣ, ಪರಾಟ ಮೇಲೆ ಹಾಕ್ಕೊಂಡ್ಬಿಡೋಣ. ಜಾಸ್ತಿ ಬೇಡ, ನೋಡ್ಕೊಂಡು ಹಾಕೋಣ. ಒಂದು ಸ್ವಲ್ಪ ಪನ್ನೀರ್ ತಗೊಂಡಿದ್ದೀನಿ ನಾನು, ಅದ್ರ ಮೇಲೆ ಗ್ರೇಟೆಡ್. ಹೌದು, ಹಸಿದೆ ಹಾಕೋಣ, ಲೈಟಾಗಿ ಹಾಕೊಳ್ಳೋಣ, ಜಾಸ್ತಿ ಬೇಡ. ಓಕೆ, ನಾವು ಆ್ಯಕ್ಚುಲಿ ಪನ್ನೀರ್ ಜಾಸ್ತಿ ಹಾಕ್ಕೋಬೇಕು ಅನ್ನೋದಾಗಿದ್ರೆ ನಾವು ಈ ಒಂದು ಏನು ಪುಡಿಂಗ್ ರೆಡಿ ಮಾಡ್ಕೊಂಡಿದ್ದೀವಿ ಅದರಲ್ಲೇ ಹಾಕಬೇಕಾಗಿದೆ. ಓಕೆ, ಅದ್ರ ಮೇಲೆ ಈ ಚೀಸ್ ಸ್ಲೈಸ್ನ ನಾವು ಈ ಥರ ಬೋತ್ ದ ಸೈಡ್ ಎಲ್ಲ ಕಡೆ ಮೆಲ್ಟ್ ಆಗೋದು, ಮೆಲ್ಟ್ ಆಗೋ ಥರ ಇಟ್ಬಿಡೋಣ. ಇವಾಗ ಸ್ಟವ್ ಆನ್ ಮಾಡಿಬಿಡೋಣ. ಇದಕ್ಕೂ ಅಷ್ಟೇ, ಒಂದು ಸ್ವಲ್ಪ ನಾವು ಸೋಯಾ ಸಾಸ್, ಇದು ಟೊಮ್ಯಾಟೊ ರೆಡ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಮತ್ತು ಟೊಮ್ಯಾಟೊ ಸಾಸ್ ಎರಡನ್ನೂ ಒಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡ್ಕೊಂಡ್ಬಿಡೋಣ.
ಇದೇನಂದ್ರೆ ಸ್ವಲ್ಪ ಬಿಸಿ ಬಿಸಿ ಇರಬೇಕಾದ್ರೇ ನಾವು ರೆಡಿ ಮಾಡಬೇಕಾಗುತ್ತೆ ಸೋ ಫೈನಲಿ ಇದರ ಮೇಲೆ ಮೇಯೋನೀಸ್ ಒಂದು ಸ್ವಲ್ಪ ಮೇಯೋನೀಸ್ ಸಾಸ್ ಎಲ್ಲರಿಗೆ ಮೇಯೋನೀಸ್ ಸಾಸ್ ತುಂಬಾ ಇಷ್ಟ ಆಗುತ್ತೆ ಜಾಸ್ತಿ ಹಾಕಬಹುದು ಬೇಕಿದ್ರೆ ನಾವು ಎಲ್ಲ ರೆಡಿ ಆದ ನಂತರ ಕೂಡ ಅದರ ಮೇಲೆಡೆ ನಾವು ಇದನ್ನ ಸಾಸ್ ತರ ಡಿಪ್ ಮಾಡ್ಕೊಂಡು ನಾವು ತಿನ್ನಬಹುದು ಇದೇನಂದ್ರೆ ಮೇನ್ ತುಂಬಾ ಕ್ರೀಮಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಹೌದು ಸೋ ಈಗ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ ಈ ತರದ ಡಿಶಸ್ ಕರೆಕ್ಟ್ ಓಕೆ ಸೋ ಇದನ್ನ ಈ ತರ पिज्जा कटर अल्द्रे ಹೀಗೆ ಸ್ವಲ್ಪ ತಣ್ಣಗಾದ್ರೆ ಯು ಕ್ಯಾನ್ ಈಜಿಲಿ ನೀವು ಅದನ್ನ ಟೇರ್ ಮಾಡಿ ಯು ಕ್ಯಾನ್ ಹ್ಯಾವ್ ಇಟ್ ಕರೆಕ್ಟ್ ಓಕೆ ಸೋ ಇದಾಗಿದೆ ಓಕೆ ಇದನ್ನ ನಾವು ಶಿಫ್ಟ್ ಮಾಡ್ಕೊಂಡ ಬಿಡೋಣ कट मी या बस आम पिज्जा कटर अकस्मा बस बस अदू सॉफ्ट पुडिंग्स आउट साइड स्प्रेड आगे आ चांसेस योचने ಸ್ವಾತಿ ಅವರೇ ಸೋ ಎರಡು ಸೂಪರ್ ಆದಂತ ಡಿಶಸ್ ರೆಡಿ ಆಗಿದೆ ಒಂದು ಆಲೂಬನ್ ಇನ್ನೊಂದು ಪರಾಟಾ ಪಿಜ್ಜಾ ಓಕೆ ಸೋ ಈ ಎರಡು ಡಿಶಸ್ ಗಳು ನಿಮಗೋಸ್ಕರ ಮತ್ತೆ ನಮ್ಮ ಪ್ರೀತಿಯ ಪ್ರಿಯ ವೀಕ್ಷಕರಿಗೋಸ್ಕರ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಯು ಸವಿತಾ ಅವರೇ ವೀಕ್ಷಕರೇ ಆಲೂಬನ್ ಮತ್ತೆ ಪರಾಟಾ ಪಿಜ್ಜಾ ಮಾಡೋ ವಿಧಾನ ಮೊದಲು ಒಂದು ಪ್ಯಾನಿನಲ್ಲಿ ಎಣ್ಣೆ ಜೀರಿಗೆ ಕಸೂರಿ ಮೇತಿ ಬಿಳಿ ಎಳ್ಳು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಸಿಮೆಣಸಿನಕಾಯಿ ಈರುಳ್ಳಿ ಗರಂ ಮಸಾಲ ಧನಿಯಾ ಪುಡಿ ಎಣ್ಣೆ ಉಪ್ಪು ಕ್ಯಾಪ್ಸಿಕಂ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ಬಾಡಿಸಿಕೊಳ್ಳಿ ಈಗ ಇದಕ್ಕೆ ಅರಿಶಿನ ಪುಡಿ ಬೇಯಿಸಿಕೊಂಡ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಹಾಕಿ ಪಲ್ಯ ಸಿದ್ಧ ಮಾಡಿಕೊಳ್ಳಿ ನಂತರ ಮೈದಾ ಹಿಟ್ಟಿನ ಕಣಕದಲ್ಲಿ ಇದನ್ನು ಇಡಬೇಕು ಉಂಡೆಗಳನ್ನಾಗಿ ಮಾಡಿ ಅದರ ಮೇಲೆ ಎಳ್ಳನ್ನು ಉದುರಿಸಿ ಕಾದ ಎಣ್ಣೆಯಲ್ಲಿ ಕರೆದು ಆಲೂ ಬನ್ ಅನ್ನು ಸಿದ್ಧ ಮಾಡಿಕೊಳ್ಳಿ ನಂತರ ಇನ್ನೊಂದು ಪ್ಯಾನಿನಲ್ಲಿ ಬೆಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ಯಾಪ್ಸಿಕಂ ಈರುಳ್ಳಿ ಕ್ಯಾರೆಟ್ ತುರಿ ಉಪ್ಪು ಗರಂ ಮಸಾಲ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಬಾಡಿಸಿಕೊಂಡು ಒಂದು ತಟ್ಟೆಗೆ ಹಾಕಿ ಸಿದ್ಧ ಮಾಡಿಕೊಳ್ಳಿ ನಂತರ ಮೈದಾ ಹಿಟ್ಟಿನ ಕಣಕವನ್ನು ಲಟ್ಟಿಸಿಕೊಂಡು ಇದನ್ನು ತವಾ ಮೇಲೆ ಬಿಸಿ ಮಾಡಿಕೊಳ್ಳಿ ನಂತರ ಒಂದು ಕಡೆ ಬೆಣ್ಣೆಯನ್ನು ಸವರಿ ಬಿಸಿ ಮಾಡಿ ಈಗ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಟೊಮ್ಯಾಟೊ ಸಾಸ್ ಅದರ ಮೇಲೆ ಮಾಡಿದ ಪಲ್ಯ ಹಾಕಿ ಪನ್ನೀರ್ ಚೀಸ್ ಸ್ಲೈಸ್ ಹಾಕಿ ಸಿದ್ಧ ಮಾಡಿಕೊಂಡು ಇನ್ನೊಂದು ಪರಾಟ ಮೇಲೆ ರೆಡ್ ಚಿಲ್ಲಿ ಸಾಸ್ ಟೊಮ್ಯಾಟೊ ಸಾಸ್ ಮೇಯೋನೀಸ್ ಹಾಕಿ ನಂತರ ಒಂದರ ಮೇಲೆ ಒಂದನ್ನು ಇಟ್ಟು ಕಾದ ಹೆಂಚಿನ ಮೇಲೆ ಬೇಯಿಸಿ ಕಟ್ ಮಾಡಿ ಸರ್ವ್ ಮಾಡಿದರೆ ಪರಾಟ ಪಿಜ್ಜಾ ಮತ್ತು ಆಲೂ ಬನ್ ಸವಿಯಲು ಸಿದ್ಧ ಪರಾಟಾ ಪಿಜ್ಜಾ ಮತ್ತು ಆಲೂ ಬನ್ ಮಾಡೋದು ಹೇಗೆ ಅಂತ ನೋಡಿದ್ರ ಈಗ ನಾನು ಫಸ್ಟ್ ಆಲೂ ಬನ್ ಅನ್ನು ಟೇಸ್ಟ್ ಮಾಡಿ ನಾವು ಬೇಕ್ರಿಲಿ ಪೊಟೇಟೊ ಬನ್ ತಿಂತೀವಿ ಗೊತ್ತಾ ಅದು ಬೇಕ್ಡ್ ಇದೇ ಫಾರ್ಮ್ ಡೀಪ್ ಫ್ರೈಡ್ ಬಟ್ ಆ್ಯಕ್ಚುಲಿ ಆ ಪೊಟೇಟೊ ಸ್ಟಫಿಂಗ್ ಇದೆಯಲ್ಲ ಆಮೇಲೆ ನೀವು ಹೇಳಿದ್ರಿ ಎಳ್ಳು ಹಾಕಿದ್ದೀನಿ ನಾನು ಮೇಲೆ ಆದರೆ ಎಳ್ಳು ನಿಮಗೆ ಕಾಣದೇ ಇರ್ಬೋದು ಅಂತ ಆದರೆ ಎಳ್ಳು ಆ್ಯಕ್ಚುಲಿ ಒಳಗೆ ಹೋಗಿದೆ ಎವ್ರಿ ಬೈಟ್ನಲ್ಲಿ ನಿಮ್ಗೆ ಎಳ್ಳು ಸಿಗುತ್ತೆ ಹೌದು ಅಷ್ಟು ಚೆನ್ನಾಗಿದೆ
ಕ್ಯಾಪ್ಸಿಕಮ್ ಮತ್ತೆ ಹಸಿಮೆಣಸಿನಕಾಯಿ ನೀವು ಸಮ ಪ್ರಮಾಣದಲ್ಲಿ ಹಾಕಿದ್ರಾ ಸೊ ಬೈಟ್ ತಗೊಳ್ಳುವಾಗ ನಿಮ್ಗೆ ಕ್ಯಾಪ್ಸಿಕಮ್ ಸಿಗುತ್ತೆ ಆ ಖಾರ ಖಾರವಾಗಿ ಹಸಿಮೆಣಸಿನಕಾಯಿ ಸಿಗುತ್ತೆ ಬಹಳ ಚೆನ್ನಾಗಿದೆ ಸೊ ಈಗ ಡಿಫರೆಂಟ್ ಆದಂತಹ ಪರಾಟ ಪಿಜ್ಜಾ ಪಿಜ್ಜಾ ತರಾನೇ ಇದೆ ಬೇಸು ಇಲ್ಲ ಅಷ್ಟೇ ಮೇಲೆ ಕೆಳಗೆ ಬೇಸಿದೆ ಅದರ ಪರಾಟ ಬೇಸಿದೆ ಮತ್ತೆ ನಾವು ಅಂಗಡಿಯಲ್ಲಿ ತಿನ್ನೋ ಪಿಜ್ಜಾಕ್ಕಿಂತ ವೇ ಅಹೆಡ್ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ಆ ಒಂದು ಮೆಯನೀಸ್ ಸಾಸ್ ಆಗಿರ್ಬೋದು ಅಥವಾ ಚೀಸ್ ಆಗಿರ್ಬೋದು ಅಥವಾ ನೀವು ಪರ್ಫೆಕ್ಟಾಗಿ ಆ ಸ್ಪ್ರೆಡ್ ಮಾಡಿರೋಂತಹ ಚಿಲಿ ಸಾಸ್ ರೆಡ್ ಚಿಲಿ ಸಾಸ್ ಆಗಿರ್ಬೋದು ಅಥವಾ ಸಾಸ್ ಆಗಿರ್ಬೋದು ಮತ್ತು ಆ ವೆಜಿಟೇಬಲ್ಸ್ ಏನು ಹಾಕಿದ್ದೀರಾ ಅದಷ್ಟು ನೀಟಾಗಿ ಸ್ಪ್ರೆಡ್ ಆಗಿ ಎವ್ರಿ ಬೈಟ್ ತೊಗೊಂಡಾಗ ಅದು ಸಿಗುತ್ತೆ ಸೊ ನಾನು ಅದಕ್ಕೆ ಕಾರ್ನರಿಂದ ತಿಂದೆ ನೋಡೋಣ ಕಾರ್ನರ್ ಯಾಕಂದರೆ ಪಿಜ್ಜಾ ತಿನ್ನುವಾಗ ನಮ್ಮ ಕಾರ್ನರ್ಸ್ನಲ್ಲಿ ಏನೂ ಇರಲ್ಲ ಇಲ್ಲಿ ಆಗಲ್ಲ ಈವನ್ ಆಗಿ ಎಲ್ಲ ಕಾರ್ನರ್ಸ್ನಲ್ಲೂ ಸ್ಪ್ರೆಡ್ ಆಗಿದೆ ಎಕ್ಸಲೆಂಟ್ ಥ್ಯಾಂಕ್ ಯು ಸೋ ಮಚ್ 10 ಆನ್ 10 ಥ್ಯಾಂಕ್ ಯು ಸೂಪರ್ ವಿನ್ನರ್ ಓಕೆ ಸವಿತಾ ಅವರೇ ಇವತ್ತಿನ ರೆಸಿಪಿ ಸೂಪರ್ ಆಗಿತ್ತು ಎರಡು ಸ್ನ್ಯಾಕ್ ಅದ್ಭುತವಾಗಿತ್ತು ಮಕ್ಕಳಂತೂ ಖಂಡಿತವಾಗ್ಲೂ ಇಷ್ಟಪಟ್ಕೊಂಡು ತಿಂತಾರೆ ಆದರೆ ನಾವು ಈಗ ಸಪ್ರೇಟ್ ಆಗಬೇಕು ಆದಷ್ಟು ಬೇಗ ಬಂದು ಜಾಯ್ನ್ ಆಗೋಣ ಮುಂದಿನ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಸೊ ಅಂಟಿಲ್ ದೆನ್ ಪ್ಲೀಸ್ ಸ್ವಾತಿ ಅವರೇ ಟೇಕ್ ಕೇರ್ ಯು ಟು ಓಕೆ ಥ್ಯಾಂಕ್ ಯು ಸೋ ಮಚ್ ಬೈ ಓಕೆ ವೀಕ್ಷಕರೇ ಮತ್ತೆ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಪ್ಲೀಸ್ ಟೇಕ್ ಕೇರ್ ಬಿ ಹೆಲ್ದಿ ಸಿ ಯು ಬೈ 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 ವೀಕ್ಷಕರೇ ಇವತ್ತಿನ ಎರಡು ಸ್ನ್ಯಾಕ್ಸ್ ಭಾಳ ಚೆನ್ನಾಗಿದೆ ಪ್ಲೀಸ್ ಮನೇಲಿ ಟ್ರೈ ಮಾಡಿ ನಿಜವಾಗ್ಲೂ ಮನೇಲಿ ಟ್ರೈ ಮಾಡೋದ್ರಿಂದ ಇದು ಹೆಲ್ದಿ ಅಂತ ಅನ್ಸ್ಕೊಳತ್ತೆ ನಾನಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋತೀನಿ ಬ್ರೇಕಿನ ನಂತರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಟೇಕ್ ಅ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ ವೀಕ್ಷಕರೇ ಬ್ರೇಕ್ ಹೋಗೋಕೆ ಮುಂಚೆ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ ಅಂತ ಹೇಳಿದೆ ಸೊ ಹಾಜರಾಗಿದ್ರಿ ಈಗ ಅತಿಥಿ ಬರೋ ತಡ ಸೊ ಇವತ್ತಿನ ನಮ್ಮ ಅತಿಥಿ ಯಾರು ಏನು ಅಡುಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಹಾಗಾದರೆ ಪ್ಲೀಸ್ ವೆಲ್ಕಮ್ ಶ್ರೇಯಾ ದಿವಾನ್ ಶ್ರೇಯಾ ಅವರೇ ಹಾಯ್ ಶ್ರೇಯಾ ಹೇಗಿದ್ದೀರಾ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನಮ್ಮ ವೀಕ್ಷಕರಿಗೆ ಒಂದು ನಮಸ್ಕಾರ ಹೇಳಿಬಿಡಿ ಮೊದಲು ನಮಸ್ಕಾರ ಓಕೆ ಶ್ರೇಯಾ ಬಹಳ ಸುಂದರವಾಗಿದ್ದೀರಾ ಮತ್ತೆ ನಿಮ್ಮ ಹೆಸರು ಬಹಳ ಚೆನ್ನಾಗಿದೆ ನಂಗೆ ಬಹಳ ಇಷ್ಟವಾದ ಹೆಸರು ಅದು ಓಕೆ ಶ್ರೇಯಾ ಇವತ್ತು ಏನು ಅಡುಗೆ ಮಾಡ್ತಿದ್ದೀರಿ ನೀವು ಇವತ್ತು ನಾನು ಎರಡು ಅಡುಗೆ ಮಾಡ್ತಾ ಇದ್ದೀನಿ ಒಂದು ಸ್ವೀಟು ಒಂದು ಸ್ನ್ಯಾಕ್ಸ್ ಓಕೆ ಸೊ ಏನು ಸ್ವೀಟ್ ಮಾಡ್ತಾ ಇದ್ದೀರಾ ಸ್ವೀಟ್ ಅಂದರೆ ರವೆ ಮತ್ತು ಡ್ರೈ ಫ್ರೂಟ್ ಮೋದಕ ಮಾಡ್ತಾ ಇದ್ದೀನಿ ಸರಿ ಮತ್ತು ಬ್ರೆಡ್ ಮತ್ತು ಸೋಯಾ ಚಂಕ್ಸ್ ಯೂಸ್ ಮಾಡಿ ಒಂದು ಸ್ನ್ಯಾಕ್ ಮಾಡ್ತಾ ಇದ್ದೀನಿ ಓಕೆ ಸೊ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲು ತುಪ್ಪ ಗಸಗಸೆ ಚಿರೋಟಿ ರವೆ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ ಪುಡಿ ಅಂದರೆ ಇದು ಬಾದಾಮು ಪಿಸ್ತಾ ಮತ್ತು ಗೋಡಂಬಿ ಹಾಕಿ ಪೌಡರ್ ಮಾಡ್ಕೊಂಡಿರೋದಿದೆ ತುರಿದು ಒಣಕೊಬ್ಬರಿ ಗೋಧಿ ಹಿಟ್ಟು ಮತ್ತು ಸಕ್ಕರೆ ಪುಡಿ ಓಕೆ ಬ್ರೆಡ್ಡು ಎಳ್ಳು ಬಿಳಿ ಎಳ್ಳು ಧನಿಯಾ ಪುಡಿ ಸೋಯಾ ಚಂಕ್ಸ್ ಇದು ಬೇಯಿಸಿ ಇಟ್ಕೊಂಡಿರೋದು ಕಾರ್ನ್ ಫ್ಲೋರು ಮತ್ತು ಜೀರಿಗೆ ಪುಡಿ ಪನ್ನೀರು ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟು ನಿಂಬೆಹಣ್ಣು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಕೆ ಸೊ ಫಸ್ಟ್ ನಾವು ಆ್ಯಸ್ ಯೂಶುವಲ್ ಸ್ವೀಟ್ ಮಾಡ್ಕೊಳ್ಳೇಬೇಕು ಬಿಕಾಸ್ ಸ್ವೀಟ್ ಒಂದು ಖಾರ ಇದ್ದಾಗ ಫಸ್ಟ್ ಸ್ವೀಟ್ ಮಾಡ ಓಕೆ ಸೊ ಈ ಸ್ವೀಟ್ ಮಾಡೋದಕ್ಕೆ ಇಲ್ಲಿಂದ ನಿಮ್ಗೆ ಯಾವ ಪಾತ್ರೆ ಬೇಕು ನನಗೆ ಒಂದು ಈಗ ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ ಅದಕ್ಕೆ ನನಗೊಂದು ಮಿಕ್ಸಿಂಗ್ ಓಕೆ ಶ್ರೇಯಾ ನೀವು ಮೂಲತಃ ಯಾವ ಊರಿನವರು ನಮ್ಮದು ನಾರ್ತ್ ಕರ್ನಾಟಕ ಎಲ್ಲಿ ನಾರ್ತ್ ಹುಬ್ಳಿ ಹುಬ್ಳಿ ಸೊ ಪ್ರಾಪರ್ ಹುಬ್ಳಿನ ಪ್ರಾಪರ್ ಹುಬ್ಳಿನೇ ಬಟ್ ನಾವೀಗ ಬಂದು ಇಲ್ಲಿ ಒಂದು 15 ಇಯರ್ಸ್ ಆಗಿದೆ ಬೆಂಗಳೂರಿಗೆ ಸರಿ ಓಕೆ ಈಗ ಫಸ್ಟ್ ನೀವೇನು ಹಾಕೋತೀರಿ ಸ್ಪೂನ್ ಕೊಡಿ ಮದ್ವೆ ಮಾಡಿ ಕೊಟ್ಟಿರೋದು ಹುಬ್ಳಿಗೆನಾ ಹುಬ್ಳಿಗೆ ಮದ್ವೆ ಮಾಡಿಕೊಟ್ಟಿರೋದು ಅಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇದ್ವಿ ಹಾ ಆಮೇಲೆ ಇಲ್ಲಿ ಬೆಂಗಳೂರಿಗೆ ಬಂದ್ವಿ ಸರಿ ಬೆಂಗಳೂರಿಗೆ ಬಂದ ತಕ್ಷಣ ಇಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಓಕೆ ಸೊ ಅಪ್ಪ ಅಮ್ಮ ನಿಮ್ಮ ಹಸ್ಬೆಂಡ್ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ಹೇಳಿ ಓಕೆ ಹಾಂ ಈಗ ನೀವು ಫಸ್ಟ್ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಓಕೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ಓಕೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಓಕೆ ನೀರಿನಲ್ಲೇ ಕಲಿಸ್ ನೀರಲ್ಲೇ ಕಲಿಸ್ಬೇಕು ಉಪ್ಪು ಹಾಕ್ಬೇಕಂತಿಲ್ಲ ಏನು ಉಪ್ಪೇನು ಬೇಡ ಓಕೆ ಸೊ ಈಗ ನೀವು ಗೋಧಿ ಹಿಟ್ಟಿಗೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ
ಓಕೆ ಈಗ ತುಪ್ಪ ಹಾಕಿದ್ರೆ ಸಾಫ್ಟ್ನೆಸ್ ಸಾಫ್ಟ್ನೆಸ್ ಬರುತ್ತೆ ಅದಕ್ಕೆ ಓಕೆ ಆಪ್ಷನಲ್ ಇದೆ ಬೇಕಿದ್ರೆ ಹಾಕಬಹುದು ಓಕೆ ಸೋ ನಾನು ಇಲ್ಲಿ ಎಣ್ಣೆ ಕಾಯಲಿ ಕಿಡಬಹುದಾ ಎಣ್ಣೆ ಇಲ್ಲ ಇದು ನಾನು ಇದನ್ನ ಕುದಿಸ್ತಾ ಇದೀನಿ ಕುದಿಸ್ತಾ ನಮ್ಮ ನಿಮ್ಮ ಸ್ಟೈಲ್ ಅಲ್ಲಿ ಓಕೆ ಕುಚ್ಚಿದ ಮೋದಕ ಅಂತ ಹೇಳ್ತೀವಿ ಕುಚ್ಚಿದ ಮೋದಕ ಆಕ್ಚುಲಿ ಅಂದ್ರೆ ನೀರಲ್ಲಿ ಕುದಿಸ್ತೀವಿ ಎಣ್ಣೆಲಿ ಕರಿಯೋದಲ್ಲ ಸರಿ ಸರಿ ಅದಕ್ಕೋಸ್ಕರ ನೀರು ಆದ್ರೆ ಈ ಕಾಯಲಿ ಕಿಡ್ ಸೋ ಈಗ ನಾನು ನೀರು ಕುದಿಲಿ ಒಂದು ಬಾಣಲೇಲಿ ಓಕೆ ಸ್ವಾತಿ ಅವರೇ ನಾನು ಸ್ವಲ್ಪ ನೀರು ಹಾಕ್ತೀರಾ ಹಾಕ್ತೀನಿ ಸ್ವಲ್ಪ ಸರಿ ಸೋ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೇಳಿ ವಿದ್ಯಾಭ್ಯಾಸ ಇಲ್ಲ ನಮ್ದು ಅಂದ್ರೆ ಧಾರವಾಡದಲ್ಲಿ ಆಗಿದೆ ಹುಬ್ಳಿ ಧಾರವಾಡ ಟ್ವಿನ್ ಸಿಟೀಸ್ ಅಂತ ಹೇಳ್ಬಹುದು ಹೌದು ಟ್ವಿನ್ ಸಿಟಿ ಜವಳಿ ನಗರ ಅಂತ ಹೇಳ್ತಾರೆ ಹೌದು ಹೌದು ಅದೇ ಅವಳಿ ಜವಳಿ ನಗರ ಹೌದು ಅವಳಿ ನಗರಗಳಾದ್ರಿಂದ ಅಲ್ಲಿ ಅಂದ್ರೆ ಆಕ್ಚುಲಿ ಧಾರವಾಡ ಅಂದ್ರೆ ಅದು ಎಜುಕೇಶನ್ ಸೆಂಟರ್ ಅಂತಾನೋ ಹೇಳ್ಬಹುದು ಹೌದು ಹೌದು ತುಂಬಾ ಒಳ್ಳೆ ಸ್ಕೂಲ್ ಗಳಿವೆ ಯೂನಿವರ್ಸಿಟಿ ಹೌದು ಯೂನಿವರ್ಸಿಟಿ ಅಂತೂ ತುಂಬಾ ಫೇಮಸ್ ಇದೆ ಕರೆಕ್ಟ್ ಹೌದು ಸೋ ಅಲ್ಲಿ ನಂದು ಎಜುಕೇಶನ್ ಆಗಿದೆ ಫುಲ್ ಸರಿ ಹಾ ಅದಾದ ತಕ್ಷಣ ನಾನು ಹುಬ್ಳಿಗೆ ಶಿಫ್ಟ್ ಆದ್ವಿ ನಮ್ಮ ಪೇರೆಂಟ್ಸ್ ನಾವೆಲ್ಲ ಅಪ್ಪ ಅಮ್ಮ ಏನ್ ಮಾಡ್ತಿದ್ರು ಅವರು ಇಬ್ರು ವರ್ಕಿಂಗ್ ಇದ್ರು ಇವಾಗ ರಿಟೈರ್ ಆಗಿದ್ದಾರೆ ಸರಿ ಸೋ ನಮ್ಮ ತಾಯಿ ಸ್ಕೂಲ್ ಟೀಚರ್ ನಮ್ಮ ತಂದೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಲ್ಲಿ ಇದ್ದರು ಹಾ ನೀವು ಟು ಸಿಬ್ಲಿಂಗ್ಸ್ ಏಷನ ನೀವು ನಾವು ಮೂರು ಜನ ಸಿಸ್ಟರ್ಸ್ ನಾನೇ ದೊಡ್ಡವಳು ಸೋ ಇನ್ನಿಬ್ರು ಸಿಸ್ಟರ್ಸ್ ಇದ್ದಾರೆ ಓಕೆ ಓಕೆ ಸೋ ಮದುವೆ ಆಗಿ ಕೂಡ ಹುಬ್ಳಿಗೆ ಕೊಟ್ಟಿರೋದು ಹುಬ್ಳಿಗೆ ಕೊಟ್ಟರು ಬಟ್ ನಾವು ಇಲ್ಲಿ ಬಂದಿದೀವಿ ಅಷ್ಟೇ ಇವಾಗ ರೀಸೆಂಟ್ ಆಗಿ ಇರೋದು ಇಲ್ಲೇ ಸರಿ ಹಸ್ಬೆಂಡ್ ಏನ್ ಮಾಡ್ತಿದ್ದಾರೆ ಶ್ರೇಯಾ ಅವರು ಆಕ್ಚುಲಿ ಇಂಜಿನಿಯರ್ ಇದ್ದಾರೆ ಬಟ್ ನಮ್ದೇ ಇವಾಗ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ನೀವೇ ಸ್ಟಾರ್ಟ್ ಮಾಡಿದ್ದೀರಾ ಸ್ಪೆಷಾಲಿಟಿ ಲೂಬ್ರಿಕಂಟ್ಸ್ ಅಂತ ಓಕೆ ಸೋ ಯಾವುದ್ರ ಸಂಬಂಧಿಸಿದೆ ಅದೇ ಟೂ ವೀಲರ್ಸ್ ಮತ್ತೆ ಫೋರ್ ವೀಲರ್ಸ್ ಗೆ ಸಂಬಂಧಿಸಿದೆ ಓಕೆ ಮಕ್ಕಳಿದಾರ ಹಾ ಒಬ್ಬನ ಮಗ ಇದ್ದಾನೆ ಒಬ್ಬನೇ ಮಗ ಓಕೆ ಏನ್ ಮಾಡ್ತಿದ್ದಾನೆ ಅವನು 8th ಸ್ಟ್ಯಾಂಡರ್ಡ್ ಕಲಿತಾ ಇದ್ದಾನೆ ಯಾವ ಸ್ಕೂಲ್ ಓದ್ತಾ ಇದ್ದಾನೆ ಇಲ್ಲಿ ಬಿಜಿಎಸ್ ಸ್ಕೂಲ್ ಇದೆ ಓಕೆ ಸೋ ಅಲ್ಲಿ ಇನ್ನೊಂದು ಬೌಲ್ ಕೊಡಿ ಸೋ ಇಲ್ಲಿ ಸ್ಟಫಿಂಗ್ ಗೆ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಓಕೆ ಓಕೆ ಫಸ್ಟ್ ಚಿರೋಟಿ ರವೆ ಇದು ಹುರಿದುಕೊಂಡಿದ್ದೆ ಇದೆ ಹಾ ಓಕೆ ಸೋ ಹುರಿದಿರೋ ಚಿರೋಟಿ ರವೆ ಎರಡು ಸ್ಪೂನ್ ಅಲ್ಲಿ ಸ್ವೀಟ್ ಡಿಶ್ ಅಂತ ತಕ್ಷಣ ಏಲಕ್ಕಿ ಪುಡಿ ಫ್ಲೇವರ್ ಇಲ್ಲದಿದ್ರೆ ಇನ್ಕಂಪ್ಲೀಟ್ ಅನ್ಸುತ್ತೆ ಒಂದು ಹಾಫ್ ಸ್ಪೂನ್ ಓಕೆ ಗಸಗಸೆ ರುಚಿಗೆ ತಕ್ಕಷ್ಟು ಅನ್ಕೊಳ್ಳಿ ಅರೌಂಡ್ ಒನ್ ಸ್ಪೂನ್ ಹಾಕ್ತಾ ಇದ್ದೀವಿ ಇಲ್ಲಿ ಗಸಗಸೆ ನೀವು ಹಸಿ ತಗೊಂಡಿದ್ರೆ ಅದನ್ನು ಹುರ್ಕೊಂಡಿದ್ದೀವಿ ಸ್ವಲ್ಪ ಲೈಟ್ ಆಗಿ ಅಷ್ಟು ಹುರ್ಕೊಂಡಿದ್ದೀನಿ ಯಾಕಂದ್ರೆ ಮತ್ತೆ ಕುದಿಸ್ತೀವಲ್ಲ ಕರೆಕ್ಟ್ ಸೋ ಬೆಂದಿರುತ್ತೆ ಇದು ಡ್ರೈ ಫ್ರೂಟ್ಸ್ ನಿಮಗೆ ಹೇಳಿದ ಹಾಗೆ ಬಾದಾಮಿ ಮತ್ತೆ ಇದು ಇರುತ್ತಲ್ಲ ಕ್ಯಾಶ್ಯೂ ಹೌದು ಮತ್ತೆ ಪಿಸ್ತಾ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು ಹೌದು ಸ್ವಲ್ಪ ರಿಚ್ನೆಸ್ ಬರುತ್ತೆ ಕರೆಕ್ಟ್ ಸೋ ಬಾದಾಮು ಪಿಸ್ತಾ ಮತ್ತೆ ಗೋಡಂಬಿ ಹಾಕೊಂಡಿದ್ದೀನಿ ಆಮೇಲೆ ಒಣ ಕೊಬ್ಬರಿ ಇದು ಬೇಕಿದ್ರೆ ನೀವು ಪೌಡರ್ ಮಾಡ್ಕೊಳ್ಬಹುದು ಮಿಕ್ಸಿಯಲ್ಲಿ ಇದ್ರ ಜೊತೆಗೇನೆ ಇಲ್ಲ ಅಂದ್ರೆ ಹಾಗೆ ಬಾಯಲ್ಲಿ ಸಿಗುತ್ತೆ ನೋಡಿ ಚೆನ್ನಾಗಿರುತ್ತೆ ಅಂತ ಇದು ಏನಾದ್ರೂ ಒಂದು ಸ್ಪೆಷಲ್ ಒಕೇಶನ್ ಮಾಡ್ತೀರಾ ನಿಮ್ಮ ಕಡೆ ಯೂಶುವಲಿ ನಾವು ಇದನ್ನ ಗಣೇಶ ಚತುರ್ಥಿಗೆ ಮಾಡ್ತೀವಿ ಚತುರ್ಥಿ ಹಾ ಗಣೇಶನ ಸಕ್ಕರೆ ಪುಡಿ ಸಕ್ಕರೆ ಪುಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹೌದು ಓಕೆ ಮಿಕ್ಸ್ ಆಗಿದೆ ಈಗ ಪೂರಿ ಹಿಟ್ಟಿನ ಸೈಜ್ ಅಲ್ಲಿ ನಾವು ಲಟ್ಟಿಸ್ಕೊಳ್ಬೇಕು ಮೋದಕನ ಓಕೆ ನಮಗೆ ನಾವು ಈ ಕುದಿಯೋ ನೀರಲ್ಲಿ ಒಂದು ಎರಡು ಸ್ಪೂನ್ ತುಪ್ಪ ಹಾಕಬೇಕು ಸರಿ ಅಂದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಓಕೆ ಪೂರಿ ಶೇಪ್ ನಲ್ಲಿ ಪೂರಿ ಶೇಪ್ ನಲ್ಲಿ ಲಟ್ಟಿಸ್ಕೊಳ್ಬೇಕು ಹವ್ಯಾಸ ಏನಾದ್ರೂ ಕುಕಿಂಗ್ ಅಂತೂ ಇದೆ ಇದೆ ಗೊತ್ತಾಗುತ್ತೆ ಯಾಕಂದ್ರೆ ನನ್ ಮಗ ಅವ್ನು ತುಂಬಾ ಒಳ್ಳೆ ಒಳ್ಳೆ ತಿಂಡಿ ಫುಡಿ ಅನ್ಕೋಬಹುದು ಎಕ್ಸಾಕ್ಟ್ಲಿ ಫುಡಿ ಅಂತ ಅನ್ಕೋಬಹುದು ಮತ್ತ ಅದನ್ನಂತೂ ಮಾಡ್ಲೇಬೇಕಾಗುತ್ತೆ ಪ್ಲಸ್ ಸಿಂಗಿಂಗ್ ಇದೆ ಸ್ವಲ್ಪ ದೇವ್ರ ನಾಮ ಅದು ಹಾಡ್ತೀರಿ ಫಿಲ್ಮ್ ಸಾಂಗ್ಸ್ ಸ್ವಲ್ಪ ಯಾವಾಗಾದ್ರೂ ಅಂದ್ರೆ ಈಗ ನೀವು ನಮಗೋಸ್ಕರ ಹಾಡ್ಬೇಕು ಓಕೆ ಮಧುಕರ ವೃತ್ತಿ ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ಪದುಮನಾಭನ ಪಾದ ಪದುಮ ಮಧುಪವೆಂಬೋ ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು ಮಧುಕರ ವೃತ್ತಿ ಎನ್ನದು ವೆರಿ ನೈಸ್ ತುಂಬಾ ಚೆನ್ನಾಗಿ ಹಾಡ್ತೀರಾ ಕಲ್ತಿದ್ದೀರಾ ಶಾಸ್ತ್ರೀಯವಾಗಿ ಇಲ್ಲ ಕಲ್ತಿಲ್ಲ ಜಸ್ಟ್ ಹೀಗೆ ಸುಮ್ಮನೆ ಹಂಗೆ ಪ್ರಾಕ್ಟೀಸ್ ಓಕೆ ಈಗ ಆಗಿದೆ ಹಾಗೆ ಈಗ ಫಿಲ್ ಮಾಡೋಣ ಓಕೆ ಈಗ ಸ್ಟಫಿಂಗ್ ಫಿಲ್ ಸ್ಟಫಿಂಗ್ ಹಾ ಕೈಯಲ್ಲಿ ತಗೊಳ್ಬೇಕು ಹಾ ಒಂದು ಸ್ಪೂನ್ ಆದರೆ ಸಾಕು ಸರಿ ತುಂಬ ಹಾಕಿದ್ರೆ ಹೊರಗೆ ಬಂದು ಹೊರಗೆ ಬರುತ್ತೆ ಈಗೇನ್ ಮೌಲ್ಡ್ಸ್ ಎಲ್ಲ ಬಂದಿವೆ ಕರೆಕ್ಟ್ ಬಟ್ ಓಲ್ಡರ್ ಮೆಥಡ್ ಅಲ್ಲಿ ಮಾಡಿದ್ರೆ ಅದು ಸೀಲ್ ಕರೆಕ್ಟ್ ಆಗುತ್ತೆ ಆಗುತ್ತೆ ಹೌದು
ಸೋ ಸ್ಟೀಮ್ ಅಂದ್ರೆ ಎಷ್ಟು ಹೊತ್ತು ಸ್ಟೀಮ್ ಮಾಡಬೇಕಾಗುತ್ತೆ ಸ್ಟೀಮ್ ಅಂದ್ರೆ ಇಲ್ಲಿ ನಾವು ಹಾಕಿಬಿಟ್ರೆ ನಾವು ಡಿಪ್ ಮಾಡಿಬಿಟ್ಟಾಗ ನೀರಲ್ಲಿ ಅದು ಒಂದು 5 ಮಿನಿಟ್ಸ್ ಆಗುತ್ತೆ ಸಾಕತ್ತೆ 4 ಮಿನಿಟ್ ನಾವು ಅದನ್ನ ಮುಚ್ಚಬೇಕಾ ಮುಚ್ಚೋದು ಏನು ಬೇಕಾಗಿ ತಾನೇ ಮೇಲ್ಗಡೆ ಬರುತ್ತೆ ಮತ್ತೆ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಸ್ವಲ್ಪ ಲೈಟ್ ಆಗಿ ಆವಾಗ ನಮಗೆ ಗೊತ್ತಾಗುತ್ತೆ ಬೆಳಗ್ಗೆ ನೀವು ಬೇಡ ಅಂದ್ರೆ ಕುಕ್ಕರ್ ಅಲ್ಲಿ ಅಥವಾ ಇದರಲ್ಲಿ ಇಡ್ಲಿ ಸ್ಟೀಮರ್ ಅಲ್ಲಿ ನೀವು ಇಡಬಹುದು 10 ಮಿನಿಟ್ಸ್ ಮಾಡಿದ್ರೆ ನೋ ಪ್ರಾಬ್ಲಮ್ ಬಟ್ ನನಗೆ ಅನ್ಸುತ್ತೆ ಇದು ಟೇಸ್ಟಿ ಆಗಿದೆ ಇದು ತುಂಬಾ ಟೇಸ್ಟಿ ಅಂದ್ರೆ ಆ ಸಾಫ್ಟ್ನೆಸ್ ಇರುತ್ತೆ ಜೊತೆಗೆ ಒಂತರ ಹೌದು ಕರೆಕ್ಟ್ ಈವನ್ ಆಗಿ ಬೆಂದಿರುತ್ತೆ ಈವನ್ ಆಗಿ ಬೆಂದಿರುತ್ತೆ ಮತ್ತೆ ನಮಗೆ ಏನು ಹಾರ್ಮ್ಲೆಸ್ ಅಂತ ಹೇಳಬಹುದು ಜಾಸ್ತಿ ಕರೆಕ್ಟ್ ಕರೆಕ್ಟ್ ಏನು ಇರೋದಿಲ್ಲಲ್ಲ ತುಪ್ಪ ಮತ್ತೆ ಎಣ್ಣೆ ಎಕ್ಸಾಕ್ಟ್ಲಿ ಹೌದು ಒಂದೊಂದೇ ಇದರಲ್ಲಿ ಬಿಡೋದು ಬಿಡೋದು ಇದು ಸ್ಟೋರ್ ಮಾಡಬಹುದಾ ಇಲ್ಲ ಜಸ್ಟ್ ಬೆಳಗ್ಗೆ ಮಾಡಿ ಸಂಜೆ ಸಾಯಂಕಾಲವರೆಗೂ ಅದೇ ಅಷ್ಟೇ ಅಷ್ಟೇ ಮತ್ತೆ ಹೆಚ್ಚಾಗಿ ಬಿಸಿ ತಿಂದ್ರೆ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ಹಾ ಬಿಸಿ ಬಿಸಿ ತಿಂದ್ರೆ ಸೊ ಇದು ಆಗ್ತಾ ಇರಲಿ ನಾನು ಒಂದು ಸಣ್ಣ ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ ಓಕೆ ಮೀಡಿಯಂ ಫ್ಲೇಮ್ ಓಕೆ ವೀಕ್ಷಕರೇ ನೋಡಿದ್ರ ಡಿಫ್ರೆಂಟ್ ಆದಂತಹ ಡ್ರೈ ಫ್ರೂಟ್ ಮೋದಕ ರೆಡಿ ಆಗ್ತಾ ಇದೆ ಸ್ವಲ್ಪ ಸ್ಟೀಮ್ ಆಗಬೇಕು ಅಷ್ಟೇ ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ ಬ್ರೇಕಿನ ನಂತರ ಸೋಯಾ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಯು ಟೇಕ್ ಅ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ ವೀಕ್ಷಕರೇ ಸೋಯಾ ಬೀನ್ ಅಥವಾ ಸೋಯಾ ಫ್ಲಾರ್ ಅಥವಾ ಸೋಯಾ ಚಂಕ್ಸ್ ಸೊ ಸೋಯಾನಲ್ಲಿ ಬಹಳಷ್ಟು ಪ್ರೋಟೀನ್ ಅಂಶ ಇರುತ್ತೆ ಅಷ್ಟೇ ಅಲ್ಲ ಡಯಾಬಿಟೀಸ್ ನಿಯಂತ್ರಣಕ್ಕೆ ತರುತ್ತೆ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಸೋಯಾನ ಎಷ್ಟು ಸೇವಿಸಿದ್ರೂ ಒಳ್ಳೆಯದು ಜೊತೆಗೆ ಇದರಲ್ಲಿ ಹೈ ಫೈಬರ್ ಇರುತ್ತೆ ಲೋ ಕೊಲೆಸ್ಟ್ರಾಲ್ ಇರುತ್ತೆ ಅಥವಾ ಲೋ ಕ್ಯಾಲ್ರಿ ಇರುತ್ತೆ ಆದಷ್ಟು ನೀವು ಸೋಯಾನ ನಿಮ್ಮ ರೊಟೀನ್ ಡಯೆಟ್ನಲ್ಲಿ ಯೂಸ್ ಮಾಡೋದನ್ನು ಆದಷ್ಟು ಯೂಸ್ ಮಾಡಿ ಯಾಕೆ ಅಂದರೆ ಇದರಲ್ಲಿ ಒಂದು ಅಂಶ ಇದೆ ಇದರಲ್ಲಿ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುವಂಥ ಕೆಪ್ಯಾಸಿಟಿ ಇದೆ ಅಷ್ಟೇ ಅಲ್ಲ ಸಾಮಾನ್ಯ ನಾನ್ ವೆಜಿಟೇರಿಯನ್ನಲ್ಲಿ ಬಹಳಷ್ಟು ಪ್ರೋಟೀನ್ ಅಂಶ ಸಿಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಆದರೆ ವೆಜಿಟೇರಿಯನ್ನಲ್ಲಿ ಆದಷ್ಟು ಪ್ರೋಟೀನ್ ಅಂಶ ಅಂದರೆ ಹೈ ಪ್ರೋಟೀನ್ ಸಿಗುವಂಥದ್ದು ಸೋಯಾನಲ್ಲಿ ಮಾತ್ರ ಸೊ ಆದಷ್ಟು ಗೋಧಿ ಹಿಟ್ಟನ್ನು ಮಿಲ್ಗೆ ಹಾಕಿಸುವಾಗ ಒಂದು ಹಿಡಿಯಷ್ಟು ನೀವು ಸೋಯಾಬೀನನ್ನು ಹಾಕಿ ಮತ್ತು ಒಂದು ವಾರದಲ್ಲಿ ಒಂದು ಅಥವಾ ಎರಡು ದಿನ ನೀವು ಆದಷ್ಟು ಸೋಯಾ ಚಂಕ್ಸನ್ನು ಬಳಸಿ ಇದರಿಂದ ನಿಮಗೆ ಹೈ ಪ್ರೋಟೀನ್ ಸಿಗುತ್ತೆ ನಿಮ್ಮ ಡಯೆಟ್ನಲ್ಲಿ ಎಷ್ಟು ಅಮೌಂಟ್ ಆಫ್ ಪ್ರೋಟೀನ್ ಬೇಕೋ ಅಷ್ಟು ಸಿಗುತ್ತೆ ಹೌದಲ್ವಾ ಹೌದಾ ಕರೆಕ್ಟ್ ಹೇಳಿದ್ರೆ ಓಕೆ ಸೊ ಈಗ ನಮ್ಮ ಮೋದಕ ರೆಡಿಯಾಗಿದೆ ಸರ್ವಿಂಗ್ ಬೌಲ್ ಕೊಡ್ತೀನಿ ನಾನು ನಿಮಗೆ ಬೇಗ ಆಯ್ತು ಅಲ್ವಾ ಬ್ರೇಕ್ ತಗೊಂಡು ಬರೋದ್ರೊಳಗೆ ಹೌದು ಈಗ ಸ್ವಲ್ಪ ಗಾರ್ನಿಶ್ ಮಾಡೋಣ ಓಕೆ ಸೊ ಇದೇ ಗಸಗಸೆ ಡ್ರೈ ಅಂದ್ರೆ ಸ್ವಲ್ಪ ನೋಡೋಕ್ ಚೆನ್ನಾಗಿದ್ರೆ ಮಕ್ಕಳು ತಿಂತಾರೆ ಅದಕ್ಕೋಸ್ಕರ ಅಷ್ಟೇ ಬೇರೆ ಏನಿಲ್ಲ ಮತ್ತೆ ಕೊಪ್ಪು ಸಹ ಸೊ ಇದನ್ನ ಬದಿಲಿಟ್ಬಿಡೋಣ ಓಕೆ ನೆಕ್ಸ್ಟ್ ಈಗ ನೆಕ್ಸ್ಟಿಗೆ ರೆಡಿ ಮಾಡೋಣ ನೆಕ್ಸ್ಟ್ ನಾವು ಮಾಡ್ತಾ ಇರೋದು ನಾವು ಬ್ರೆಡ್ ಮತ್ತೆ ಸೋಯಾ ಚಂಕ್ಸ್ ಬಾಲ್ಸ್ ಅಂತ ಓಕೆ ಸೊ ಇದಕ್ಕೆ ನಿಮಗೆ ಫಸ್ಟ್ ಏನು ಪಾತ್ರೆ ಫಸ್ಟೇ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ ಓಕೆ ಮಿಕ್ಸಿಂಗ್ ಬೌಲ್ ಓಕೆ ಸೊ ಈಗ ಇದಕ್ಕೆ ನೀವು ಫಸ್ಟ್ ಏನು ಮಾಡ್ಕೋತಾ ಇದ್ದೀರಾ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀರಾ ಮಿಕ್ಸಿಂಗ್ ಬೌಲ್ ತೊಗೊಂಡು ಅದಕ್ಕೆ ನಾವೆಲ್ಲ ಇದು ಬ್ರೆಡ್ ಎಲ್ಲ ಸಾಫ್ಟ್ ಆಗಿ ಇದು ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೊಳ್ಬೇಕು ಓಕೆ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ಓಕೆ ಮೊದಲು ಬ್ರೆಡ್ ತೊಗೊಳ್ತೀನಿ ಸೊ ಇದನ್ನು ಪೌಡರ್ ಪೌಡರ್ ಥರ ಮಾಡಬೇಕು ಎರಡಾದರೆ ಸಾಕು ಓಕೆ ಇದು ಬೇಕಾ ನಿಮಗೆ ಹಾಂ ಕೊಡಿ ಸೊ ಇಲ್ಲಿ ಒಂದು ಮೂರು ಬ್ರೆಡ್ ತೊಗೊಂಡಿದ್ದೀರಾ ನೀವು ಹಾಂ ಮೂರು ಬ್ರೆಡ್ ತೊಗೊಂಡಾಯ್ತು ಈಗ ಒಂದು ಸ್ಪೂನ್ ಕೊಡ್ತೀರಾ ಕೊಡ್ತೀನಿ ಅದಕ್ಕೇನು ಹಾಕಬೇಕಾ ನೆಕ್ಸ್ಟು ಹಾಂ ನೆಕ್ಸ್ಟು ಪನೀರ್ ಮಿಕ್ಸ್ ಮಾಡಬೇಕು ಪನೀರು ಸ್ವಲ್ಪ ತುರ್ಕೊಂಡಿರೋದು ಹಾಂ ಪನೀರು ಎರಡರಿಂದ ಮೂರು ಸ್ಪೂನು ಪನೀರು ಸಾಫ್ಟ್ನೆಸ್ ಬರುತ್ತೆ ಓಕೆ ಟೇಸ್ಟ್ ಕೂಡ ಹಾಂ ಇದು ಪನೀರ್ ಮತ್ತು ಬ್ರೆಡ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು ಎರಡು ಅದು ಸೊ ಎಷ್ಟು ನಾದ್ಕೋತೀರೋ ಅಷ್ಟು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಅದು ಬಾಲ್ಸ್ ಚೆನ್ನಾಗಿ ಬರುತ್ತೆ ಹ್ಞೂ ಅಷ್ಟೇ ಈಗ ಇದಕ್ಕೆ ಏನು ಹಾಕಿ ಇದಕ್ಕೆ ಒಂದು ನಿಮಿಷ ಒಂದು ಸ್ಪೂನ್ ಕೊಡಿ ಈಗ ಧನಿಯಾ ಪೌಡರ್ ಧನಿಯಾ ಹಾಂ ಒಂದು ಸ್ಪೂನು ಇಷ್ಟು ಹಾಕಿ ಹಾಂ ಟೇಸ್ಟ್ ಬರುತ್ತೆ ಓಕೆ ಒಂದು ಸ್ಪೂನು ಜೀರಾ ಇನ್ನೊಂದು ಅರ್ಧ ಸ್ಪೂನ್ ಹಾಕಿ ಓಕೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹೌದು ಓಕೆ ಶುಂಠಿ ಬೆಳ್ಳುಳ್ಳಿ ಶುಂಠಿ ಒಂದು ಸ್ಪೂನ್ ಸೊ ಇಲ್ಲಿ ನೀವು ಇದಕ್ಕೂ ಹಾಕಿದ್ದೀರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ವಾ ಇದು ಏನಿಲ್ಲ ಇದು ಹಸಿ ಮೆಣಸಿನಕಾಯಿ ಖಾರ ಬೇಕಲ್ವಾ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ
ಪುದೀನ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಮಿಕ್ಸ್ ಮಾಡ್ಕೊಂಡು ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಸೋ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಟೇಸ್ಟ್ ಬರಕ್ಕೆ ಅಂತ ಇದು ಪೇಸ್ಟ್ ಓಕೆ ಇದು ಖಾರ ನಮಗೆ ಎಷ್ಟು ಬೇಕು ಅಷ್ಟು ಓಕೆ ಈಗ ಎಣ್ಣೆಕಾಯಿ ಇಟ್ಬಿಡೋಣ ಇಟ್ಬಿಡ್ಲ ಅಂದ್ರೆ ಈ ಬೇಗ ಆಗ್ಬಿಡುತ್ತೆ ಸೋ ಹಾ ಈವನಿಂಗ್ ಸ್ನಾಕ್ಸ್ ತರ ಬಹಳ ಚೆನ್ನಾಗಿ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ನಿಂಬೆ ಹಣ್ಣು ಹಾ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಕೈಯಲ್ಲಿ ಓಕೆ ನಾವು ಉಪ್ಪು ಹಾಕಿ ಹಾ ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ ಹಾ ಒಂದು ಸ್ವಲ್ಪ ಹಾ ಸಾಕು ಸಾಕು ಬೇಕು ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಸ್ವಲ್ಪ ಕ್ರಿಸ್ಪಿನೆಸ್ ಬರಕ್ಕೆ ಈಗ ಒಂದು ಸಣ್ಣ ಬೌಲ್ ಅಲ್ಲಿ ಸ್ವಲ್ಪ ಕಾರ್ನ್ ಫ್ಲೋರ್ ಪೇಸ್ಟ್ ಮಾಡೋಣ ಅಂದ್ರೆ ಈ ಬೈಂಡಿಂಗ್ ಗೆ ಓಕೆ ನೀರೇನ್ ಹಾಕಿಲ್ಲ ನೋಡಿ ನಾವು ಅದರಲ್ಲಿ ನೀರು ಇರುತ್ತಲ್ಲ ಈ ಪೇಸ್ಟ್ ಅಲ್ಲಿ ಹೌದು ಸೋ ಅದಕ್ಕೆ ಏನು ಬೇಕಾಗಲ್ಲ ನೋಡಿ ನೀರು ಸಾಕು ಸಾಕು ತೆಳುವಾದ ಬ್ಯಾಟರ್ ಮಾಡಬೇಕು ಓಕೆ ಒಂದು 2 ಸ್ಪೂನ್ ಹಾಕಿದ್ರೆ ಸಾಕು ಒಂದು ಪ್ಲೇಟ್ ಕೊಡಿ ಯಾಕಂದ್ರೆ ಇದನ್ನ ಬಾಲ್ ಮಾಡಬೇಕು ಅಂಟ್ಕೊಳ್ಬೇಕಲ್ಲ ಮಿಶ್ರಣ ಇರುತ್ತಲ್ಲ ಲಾಡು ತರ ಲಾಡು ತರ ಓಕೆ ಇದರಲ್ಲಿ ಸೋಯಾ ಚಂಕ್ಸ್ ಇಟ್ಟು ಓ ಇದನ್ನ ಪ್ಯಾಟೀಸ್ ತರ ಮಾಡಿ ಈ ತರ ಇದರ ಒಳಗೆ ನೀವು ಸೋಯಾ ಚಂಕ್ಸ್ ಅನ್ನ ಸ್ಟಫ್ ಮಾಡೋದು ಸ್ಟಫಿಂಗ್ ಓಕೆ ಯೂಶುವಲಿ ಬ್ರೆಡ್ ಪಕೋಡ ಒಂದು ಟ್ರೈ ಮಾಡಿ ಮಾಡಿ ಯೂಶುವಲಿ ಬ್ರೆಡ್ ಪಕೋಡ ಅಂತಂದ್ರೆ ನಾರ್ಮಲಿ ಹಾಗೆ ಮಾಡ್ತೀವಿ ಸೋಯಾ ಚಂಕ್ಸ್ ಯೂಸ್ ಮಾಡಿ ಕರೆಕ್ಟ್ ಸೋ ಇಲ್ಲಿ ನೀವು ಸೋಯಾ ಚಂಕ್ಸ್ ಕುದಿಯೋ ನೀರಿನಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀರಾ ಅಂತ ಬೇಯಿಸ್ಕೊಂಡು ಸ್ಕ್ವೀಸ್ ಮಾಡಿರೋದು ನೀರಿನ ಅಂಶ ಇರುತ್ತೆ ನೋಡಿ ಕರೆಕ್ಟ್ ಎಷ್ಟು ತೆಗೆದ್ರೂ ಇರುತ್ತೆ ಅಲ್ವಾ ಇರುತ್ತೆ ಅದರಲ್ಲಿ ಯಾಕಂದ್ರೆ ಬೇಯಬೇಕಂದ್ರೆ ಕರೆಕ್ಟ್ ಇಲ್ಲಾಂದ್ರೆ ಬಿಟ್ಕೊಂಡ್ಬಿಡಿ ಬಿಟ್ಕೊಂಡ್ಬಿಡೋ ಚಾನ್ಸಸ್ ಇರುತ್ತೆ ರೆಡಿ ಆಯ್ತು ಬಾಲ್ಗಳು ಈಗ ಇದು ಕಾರ್ನ್ ಫ್ಲೋರ್ ಪೇಸ್ಟ್ ಇದೆಯಲ್ಲ ತುಂಬಾ ತೆಳುವಾಗಿದೆ ಕರೆಕ್ಟ್ ಜಸ್ಟ್ ಫಾರ್ ಬೈಂಡಿಂಗ್ ಅಷ್ಟೇ ಓಕೆನಾ ಇದರಲ್ಲಿ ಎತ್ತಬೇಕು ಜಸ್ಟ್ ಒಂದು ಸ್ವಲ್ಪ ಒಂಚೂರು ಓಕೆ ಇದನ್ನ ಹೊರಳಾಡಿಸ್ಬೇಕು ಓಕೆ ಎಳ್ಳಲ್ಲಿ ಓಕೆ ಎಷ್ಟು ಹಿಡಿಯುತ್ತೋ ಅಷ್ಟು ಓಕೆನಾ ಈಗ ಎಣ್ಣೆಯಲ್ಲಿ ಬಿಡಬೇಕು ಓಕೆ ಓಕೆನಾ ಸೊ ಇದು ಅದರಲ್ಲೇ ಇರುತ್ತೆ ಅಲ್ವಾ ಎಳ್ಳು ಅದರಲ್ಲೇ ಬೈಂಡ್ ಆಗಿರುತ್ತೆ ಬೈಂಡ್ ಆಗುತ್ತೆ ಈಗ ಕಾರ್ನ್ಫ್ಲೋರ್ ಕಾರ್ನ್ಫ್ಲೋರ್ ಅದಕ್ಕೋಸ್ಕರ ಸೊ ನಿಮ್ಮ ಜೊತೆ ಅಡುಗೆ ಅಡುಗೆ ಮಾಡ್ತಾ ನಾನು ಕಲಿತೆ ಹೌದು ಸೊ ಇದನ್ನು ಹಾಕ್ಬೋದಲ್ವಾ ಕರೆಕ್ಟ್ ಹಾಕಿ ಗೋಲ್ಡನ್ ಬ್ರೌನ್ ಗೋಲ್ಡನ್ ಬ್ರೌನ್ ಬಂದ್ರೆ ಆಯ್ತು ಇದು ಸ್ವಲ್ಪ ಆಗ್ತಾ ಇದೆ ಯಾಕಂದ್ರೆ ಎಳ್ಳು ಕೂಡ ಬೇಗ ಬೇಗ ಆಗ್ಬಿಡುತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಹೌದು ಮೀಡಿಯಂ ಫ್ಲೇಮ್ ಯಾಕಂದ್ರೆ ಯಾವಾಗ್ಲೂ ಕರಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಇದ್ರೆ ಉತ್ತಮ ಓಕೆ ಈಗ ಮಧ್ಯದಲ್ಲಿ ಆಗ್ತಾ ಇದೆ ತೆಗೆದ್ಬಿಡೋದಾ ಜಾಮೂನ್ ಕಲರ್ ಬರುತ್ತೆ ಎಕ್ಸಾಕ್ಟ್ಲಿ ಹೌದು ಮತ್ತೆ ಬಿಳಿ ಎಳ್ಳು ಹಾಕಿರೋದ್ರಿಂದ ಅದೊಂಥರ ಏನೋ ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇರುತ್ತೆ ಹೌದು ಕರೆಕ್ಟ್ ಕೆಲವೊಂದು ಬಿಟ್ಕೊಂಡ್ಬಿಡುತ್ತೆ ಬಿಟ್ಕೊಂಡ್ಬಿಡುತ್ತೆ ಎರಡು ಪದಾರ್ಥ ರೆಡಿ ಆಗಿದೆ ಈಗ ನೀವು ಅರೇಂಜ್ ಮಾಡ್ಕೋತಾರಿ ನಾನು ಒಂದು ಸಣ್ಣ ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ ಓಕೆ ವೀಕ್ಷಕರೇ ನೋಡಿದ್ರ ನಮ್ಮ ಎರಡು ಪದಾರ್ಥಗಳು ಇಲ್ಲಿ ರೆಡಿ ಆಯಿತು ನೀವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೊಳ್ಳಿ ಬ್ರೇಕಿನ ನಂತರ ನಾನು ಟಿಪ್ಸ್ ಕೊಡ್ತೀನಿ ಜೊತೆಗೆ ನಮ್ಮ ಅಡುಗೆನೂ ರೆಡಿ ಆಗಿರುತ್ತೆ ಟೇಕ್ ಅ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಮನೆ ಅಡುಗೆ ಕಾರ್ಯಕ್ರಮ ವೀಕ್ಷಕರೇ
ಸಾಮಾನ್ಯ ಸಂಧಿವಾತ ಅಥವಾ ವಾಯು ಅಲ್ಲಲ್ಲಿ ಹಿಡಿದಾಗ ಬಹಳ ನೋವು ಉಂಟಾಗುತ್ತೆ ಒಂತರ ಕೀಳ್ನೋವು ಆಗಿರಬಹುದು ಅಥವಾ ಮಂಡಿ ನೋವು ಆಗಿರಬಹುದು ಅಥವಾ ಬೆನ್ನೋವು ಆಗಿರಬಹುದು ಅಲ್ಲಲ್ಲಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಒಂದು ಸುಲಭವಾದಂತ ವಿಧಾನ ಇದೆ ಲಕ್ಕಿ ಸೊಪ್ಪು ಅಂತ ಹೊಲದಲ್ಲೂ ಸಿಗುತ್ತೆ ಅಥವಾ ಮಾರ್ಕೆಟ್ ನಲ್ಲಿ ಎಲ್ಲೇ ಸೊಪ್ಪು ಮಾರೋರತ್ರ ಕೇಳಿದ್ರೆ ಅವರು ಕೊಡ್ತಾರೆ ಲಕ್ಕಿ ಸೊಪ್ಪಿನ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಈ ವಾತ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲ ಅಕ್ಸೆ ಸೊಪ್ಪು ಸಾಮಾನ್ಯ ಏಕಾದಶಿಗೆ ಸಾಮಾನ್ಯ ಯೂಸ್ ಮಾಡ್ತಾರೆ ಅಲ್ವಾ ಅಕ್ಸೆ ಸೊಪ್ಪು ಇದೆ ಅಕ್ಸೆ ಸೊಪ್ಪಿಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಕೂಡ ಈ ಸಂಧಿವಾತ ನಿವಾರಣೆ ಆಗುತ್ತೆ ಟ್ರೈ ಮಾಡಿ ಇಲ್ಲಿ ನಮ್ಮ ಎರಡು ಪದಾರ್ಥಗಳು ರೆಡಿ ಆಯ್ತು ಹೌದು ಸ್ವಾತಿಯವರೇ ನಿಮಗಾಗಿ ಸ್ವೀಟ್ ಮತ್ತು ಖಾರ ಥ್ಯಾಂಕ್ಸ್ ಸ್ನ್ಯಾಕ್ಸ್ ನೋಡಿ ಥ್ಯಾಂಕ್ ಯು ರುಚಿ ನೋಡಿ ಹೇಳಿ ಖಂಡಿತವಾಗ್ಲೂ ಹೇಳ್ತೀನಿ ಮೊದಲು ರೀಕ್ಯಾಪ್ ಕೊಟ್ಬಿಡ್ತೀನಿ ವೀಕ್ಷಕರೇ ಡ್ರೈ ಫ್ರೂಟ್ಸ್ ಮೋದಕ ಮತ್ತು ಬ್ರೆಡ್ ಮತ್ತು ಸೋಯಾ ಚಂಕ್ಸ್ ಬಾಲ್ಸ್ ಮಾಡೋ ವಿಧಾನ ಮೊದಲು ಗೋಧಿ ಹಿಟ್ಟು ತುಪ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಳ್ಳಿ ನಂತರ ಒಂದು ಬಾಣಲಿಯಲ್ಲಿ ನೀರನ್ನು ಕಾಯಲು ಇಡಿ ಇದಕ್ಕೆ ತುಪ್ಪ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಹುರಿದುಕೊಂಡ ಚಿರೋಟಿ ರವೆ ಏಲಕ್ಕಿ ಪುಡಿ ಗಸಗಸೆ ಪುಡಿ ಮಾಡಿದ ಡ್ರೈ ಫ್ರೂಟ್ಸ್ ಒಣಕೊಬ್ಬರಿ ಪುಡಿ ಮಾಡಿದ ಸಕ್ಕರೆ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಿ ಈಗ ಗೋಧಿ ಹಿಟ್ಟಿನ ಕಣಕವನ್ನು ಪೂರಿಯ ಹಾಗೆ ಲಟ್ಟಿಸಿಕೊಂಡು ಇದರಲ್ಲಿ ಈ ಡ್ರೈ ಫ್ರೂಟ್ಸ್ ಮಿಶ್ರಣವನ್ನು ತುಂಬಿಸಿ ಮೋದಕದ ರೀತಿ ತಯಾರಿಸಿಕೊಂಡು ಕಾದ ನೀರಿನಲ್ಲಿ ಬೇಯಿಸಿ ಈಗ ಇದನ್ನು ಒಂದು ಸರ್ವಿಂಗ್ ತಟ್ಟೆಗೆ ತೆಗೆದು ಇದರ ಮೇಲೆ ಗಸಗಸೆ ಕೊಬ್ಬರಿ ತುರಿ ಹಾಕಿ ಅಲಂಕರಿಸಿ ಸಿದ್ಧ ಮಾಡಿಕೊಳ್ಳಿ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಬ್ರೆಡ್ಡನ್ನು ಪುಡಿ ಮಾಡಿಕೊಳ್ಳಿ ಈಗ ಇದಕ್ಕೆ ಪನ್ನೀರ್ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪುದೀನ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ನಿಂಬೆಹಣ್ಣಿನ ರಸ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ಚೆನ್ನಾಗಿ ಕಲಸಿ ಈಗ ಬ್ರೆಡ್ ಮಸಾಲಾ ಹಿಟ್ಟಿನ ಮಧ್ಯದಲ್ಲಿ ಬೇಯಿಸಿದ ಸೋಯಾ ಚಂಕ್ಸ್ ಇಟ್ಟು ರೌಂಡಾಗಿ ಮಾಡಿಕೊಳ್ಳಿ ಈ ಉಂಡೆಗಳನ್ನು ಕಾರ್ನ್ ಫ್ಲೋರ್ ಹಿಟ್ಟಿನಲ್ಲಿ ಅದ್ದಿ ಬಿಳಿ ಎಳ್ಳಿನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರೆದು ಡ್ರೈ ಫ್ರೂಟ್ಸ್ ಮೋದಕದ ಜೊತೆಗೆ ಸರ್ವ್ ಮಾಡಿದರೆ ಡ್ರೈ ಫ್ರೂಟ್ಸ್ ಮೋದಕ ಹಾಗೂ ಬ್ರೆಡ್ ಸೋಯಾ ಚಂಕ್ಸ್ ಬಾಲ್ಸ್ ಸವಿಯಲು ಸಿದ್ಧ ಬ್ರೆಡ್ ಸೋಯಾ ಚಂಕ್ ಬಾಲ್ಸ್ ಮತ್ತೆ ಡ್ರೈ ಫ್ರೂಟ್ ಮೋದಕ ಮಾಡೋದು ಹೇಗೆ ಅಂತ ನೋಡಿದ್ರ ಈಗ ನಾನು ಟೇಸ್ಟ್ ಮಾಡ್ತೀನಿ ಶ್ರೇಯಾ ಅವರೇ ಓಕೆ ಸೊ ಫಸ್ಟು ಸ್ವೀಟ್ ಟೇಸ್ಟ್ ಮಾಡಿ ಓಕೆ ಹಾಗೆ ಬಾಯಲ್ಲಿ ಹಾಕೋಬೋದು ನೀವು ಹೌದು ಕರೆಕ್ಟ್ ಟ್ರೈ ಮಾಡಿ ಭಾಳ ಚೆನ್ನಾಗಿದೆ ಗೋಧಿ ಹಿಟ್ಟು ಆ ಮೇಲಿನ ಕೋಟಿಂಗು ಪರ್ಫೆಕ್ಟಾಗಿ ಬೆಂದಿದೆ ಓಕೆ ಅದ್ರ ಒಳಗೆ ಅದು ಸೆಪ್ಪೆ ಒಳಗಡೆ ಸೆಪ್ಪೆ ಅಂದರೆ ಏನು ಗೊತ್ತಾ ಆ ಘೀ ಹಾಕಿ ಕಲಸಿರೋದ್ರಿಂದ ಅದೊಂದು ಟೇಸ್ಟ್ ಸಿಗ್ತಾ ಇದೆ ನಿಮಗೆ ಕರೆಕ್ಟ್ ಜೊತೆಗೆ ನೀವು ನೀರಿನಲ್ಲಿ ಕೂಡ ತುಪ್ಪ ಹಾಕ್ಕೊಂಡಿದ್ದೀರಾ ಹೌದು ಸೊ ಆ ತುಪ್ಪ ಟೇಸ್ಟ್ ಅದರಲ್ಲೂ ಸಿಗ್ತಾ ಇದೆ ಹೌದು ಜೊತೆಗೆ ಒಳಗಡೆ ಒಂಥರ ಸರ್ಪ್ರೈಸ್ ಪ್ಯಾಕೇಜ್ ಥರ ಆ ಡ್ರೈ ಫ್ರೂಟ್ ಪುಡಿ ಜೊತೆಗೆ ಆ ಸ್ವೀಟ್ನೆಸ್ಸು ಸಕ್ಕರೆ ಪುಡಿ ಎಲ್ಲ ಹಾಕಿದ್ದೀರಾ ಅದೊಂದು ಆ ಮಿಕ್ಸ್ಚರ್ ಇದೆ ಅಲ್ಲ ಭಾಳ ಚೆನ್ನಾಗಿದೆ ಆ ಕಾಂಬಿನೇಷನ್ ಓಕೆ ಎಕ್ಸಲೆಂಟ್ ಆಗಿದೆ ಈಗ ನೀವು ಬೇಕಿದ್ರೆ ಜಾಸ್ತಿ ಸ್ವೀಟ್ ಬೇಕನ್ಸನ್ನೆ ಮೇಲೆ ಜೇನುತುಪ್ಪ ಹಾಕ್ಕೊಂಡು ತಿನ್ನಿ ಹೌದು ಕರೆಕ್ಟ್ ಬಟ್ ಇಲ್ಲ ಪರ್ಫೆಕ್ಟ್ ಆಗಿದೆ ಸ್ವೀಟು ಮೇನ್ ಅಂದರೆ ಇದಕ್ಕೆ ನೀವು ಮಾಡಿರೋ ಚಟ್ನಿ ಹಾಂ ಹೌದು ಪುದೀನ ಕೊತ್ತಂಬರಿ ಮತ್ತು ಹಸಿಮೆಣಸಿನಕಾಯಿ ಒಂದು ಫ್ಲೇವರ್ ಇದೆಯಲ್ಲ ಅದು ಪ್ರಾಮಿನೆಂಟ್ ಆಗಿದೆ ಅದೇ ನಿಮ್ಗೆ ಇದಕ್ಕೆ ಒಂದು ಜೀವಾಳ ಅಂತ ಹೇಳ್ಬೋದು ಎಕ್ಸಾಕ್ಟ್ಲಿ ನೀವೇನೇ ಇಂಗ್ರೀಡಿಯಂಟ್ ಹಾಕಿರ್ ಪನ್ನೀರ್ ಹಾಕಿರ್ಬೋದು ಬ್ರೆಡ್ ಹಾಕಿರ್ಬೋದು ಅಥವಾ ಸೋಯಾ ಹಾಕಿರ್ಬೋದು ಫಸ್ಟ್ ಮೇನ್ ನಿಮ್ಗೆ ಫ್ಲೇವರ್ ಕೊಡೋದು ಹೌದು ಪುದೀನ ಕೊತ್ತಂಬರಿ ಹಸಿಮೆಣಸಿನಕಾಯಿ ಮತ್ತೆ ಅಮೇಝಿಂಗ್ ಫ್ಲೇವರ್ ಅದು ಅದ್ರ ಜೊತೆಗೆ ಸ್ವಲ್ಪ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರೆ ಹೌದು ಅದು ಒಂದು ರೀತಿಯ ಒಂದು ಫ್ಲೇವರ್ ಕೊಡ್ತಾ ಇದೆ ಜೊತೆಗೆ ನಿಮಗೆ ಬ್ರೆಡ್ಡನ್ನು ಪನ್ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೆ ಸೊ ಆ ಒಂದು ರಬ್ರಿ ಟೇಸ್ಟ್ ಕೊಡ್ತಾ ಇದೆ ಓಕೆ ಓವರಾಲ್ ಭಾಳ ಒಳ್ಳೆ ಸ್ನ್ಯಾಕ್ ಇದು ಇವತ್ತು ಎರಡು ಪದಾರ್ಥಗಳು ಭಾಳ ಚೆನ್ನಾಗಿತ್ತು ನಾನಂತೂ ಥರಲಿ ಎಂಜಾಯ್ ಮಾಡಿದೆ ಇವತ್ತಿನ ಮನೆ ಅಡುಗೆ ಕಾರ್ಯಕ್ರಮ ನಿಮಗೆ ಪರ್ಸ್ನಲ್ ಆಗಿ ನಮ್ಮ ಸುವರ್ಣ ವಾಹಿನಿಯಲ್ಲಿ ಮೂಡಿ ಬರುವಂಥ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಬಂದು ಹೇಗನ್ನಿಸ್ತು
ನನಗೆ ಆಕ್ಚುಲಿ ಹೇಳಬೇಕು ಅಂದ್ರೆ ಹೋಮ್ಲಿ ಅಟ್ಮಾಸ್ಫಿಯರ್ ಅಂತ ಹೇಳಬಹುದು ನೀವು ತುಂಬಾ ಕೋಆಪರೇಟ್ ಮಾಡಿದ್ರಿ ನಾನು ಅಡಿಗೆ ಮಾಡ್ತಾ ಇದ್ದಾಗ ಆಕ್ಚುಲಿ ನನಗೆ ಹೇಳಬೇಕಂದ್ರೆ ನಾನು ಮನೆಯಲ್ಲೇ ಕುಕ್ ಮಾಡ್ತಾ ಇದೀನಿ ನನ್ನ ಸಹೋದರರ ಜೊತೆಗೆ ಅಂತ ಅನ್ಕೋ ನನಗೆ ಆ ತರ ಫೀಲ್ ಆಯಿತು ಅದಕ್ಕೆ ನಾನು ನಿಮ್ಮ ಕೂಡ ಥ್ಯಾಂಕ್ಸ್ ಹೇಳಬಹುದು ಥ್ಯಾಂಕ್ ಯು ಸೋ ಮಚ್ ನಾವು ಅಷ್ಟೇ ನೀವು ಬಂದು ನಿಮ್ಮ ಅಷ್ಟು ಬಿಜಿ ಶೆಡ್ಯೂಲ್ ನಲ್ಲಿ ಬಂದು ನಮಗೆ ನಿಮಗೆ ಗೊತ್ತಿರುವಂತ ಒಳ್ಳೆ ರೆಸಿಪಿನ ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ಕೊಂಡಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಸುಹರ್ಣ ವಾಹಿನಿಯ ತಂಡದ ಪರವಾಗಿ ಮನೆಯರ್ಗೆ ತಂಡದ ಪರವಾಗಿ ನಿಮಗೆ ಒಂದು ಕಿಚನ್ ಕ್ವೀನ್ ಅಂತ ಒಂದು ಟ್ಯಾಗ್ ಅಂತ ಕೊಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬೈ ಬೈ ವೀಕ್ಷಕರೇ ಇವತ್ತಿನ ಶ್ರೇಯಾ ದಿವಾನ್ರ ರೆಸಿಪಿ ಎಷ್ಟು ಚೆನ್ನಾಗಿತ್ತಲ್ವಾ ನೀವು ಪ್ಲೀಸ್ ಮನೇಲಿ ಟ್ರೈ ಮಾಡಿ ಅದರಲ್ಲೂ ಬ್ರೆಡ್ ಮತ್ತು ಸೋಯಾ ಚಂಕ್ಸಿನ ಬಾಲ್ಸ್ ಎಕ್ಸಲೆಂಟ್ ಆಗಿತ್ತು ಮಕ್ಕಳು ಭಾಳ ಇಷ್ಟಪಟ್ಕೊಂಡು ತಿಂತಾರೆ ಮತ್ತು ಸ್ನ್ಯಾಕ್ಗೂ ಭಾಳ ಒಳ್ಳೆ ಐಡಿಯಾ ಇದು ಸೊ ಇದನ್ನೆಲ್ಲ ಪ್ಲೀಸ್ ಮನೇಲಿ ಟ್ರೈ ಮಾಡ್ತಾ ರೀ ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಸಂಚಿಕೆಯ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.